ಗವರ್ಮೆಂಟ್ ವರ್ಸಸ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್ ವೀಕ್ಷಕರೇ, ಈಗಾಗಲೇ ನೀವು ಗಮನಿಸಬಹುದು, ವೈದ್ಯರ ಒಂದು ಮುಷ್ಕರದಿಂದ ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಸಾವನ್ನಪ್ಪಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಕೂಡ ಸಾವನ್ನಪ್ಪಿರುವಂಥದ್ದು ಘಟನೆ ನಡೆದಿದೆ, ಅದೇನಂತ ನೋಡ್ಕೊಂಬರೋಣ. ಎಸ್, ಅದ ನಂತರ ಮತ್ತಷ್ಟು ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಮುಕ್ತವಾಗಿ ಹಂಚಿಕೋಬಹುದು. ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಪೂಜಾ ಕಳೆದ ಒಂದೂವರೆ ವರ್ಷದಿಂದ ನಿರಂತರವಾಗಿ ಡಯಾಲಿಸಿಸ್ ಚಿಕಿತ್ಸೆ ಮಾಡಿಕೊಂಡು ಬರುತ್ತಿದ್ದಳು. ವಾರಕ್ಕೆ ಎರಡು ದಿನ ಡಯಾಲಿಸಿಸ್ ಚಿಕಿತ್ಸೆಯ ಅನಿವಾರ್ಯತೆ ಇದ್ದ ಪೂಜಾಳಿಗೆ ಮಂಗಳವಾರದಂದು ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ಸಂಬಂಧ ಪುತ್ತೂರಿನ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ಗೆ ಪೋಷಕರು ಆಕೆಯನ್ನ ಕರೆದೊಯ್ದಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಆಕೆಯನ್ನ ಪರೀಕ್ಷೆ ನಡೆಸಿದ ಸಂದರ್ಭದಲ್ಲಿ ಪೂಜಾಳ ರಕ್ತದಲ್ಲಿ ಕೆಲವು ಬದಲಾವಣೆಯಾಗಿದ್ದು ವೈದ್ಯರ ತಪಾಸಣೆಯ ಬಳಿಕವೇ ಡಯಾಲಿಸಿಸ್ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇದರಿಂದಾಗಿ ಪೋಷಕರು ಆಕೆಯನ್ನ ಮಂಗಳೂರಿನ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ವೈದ್ಯರ ಮುಷ್ಕರದ ಹಿನ್ನೆಲೆಯಲ್ಲಿ ವೈದ್ಯರು ಇಲ್ಲದ ಕಾರಣ ಮತ್ತೆ ಪೂಜಾಳನ್ನ ಮನೆಗೆ ಕರೆತಂದಿದ್ದಾರೆ. ನಿನ್ನೆ ಬೆಳಿಗ್ಗೆ ಕಾಲೇಜಿನ ಪರೀಕ್ಷೆಯನ್ನ ಬರೆದು ಮನೆಗೆ ಬಂದ ಪೂಜಾಳಿಗೆ ಮತ್ತೆ ಉಸಿರಾಟದ ತೊಂದರೆ ಜಾಸ್ತಿಯಾಗಿದೆ. ಈ ಕಾರಣಕ್ಕಾಗಿ ರಾತ್ರಿ ಆಕೆಯನ್ನ ಪುತ್ತೂರಿನ ಆಸ್ಪತ್ರೆಗೆ ಸೇರಿಸಲಾಗಿತ್ತಾದರೂ ಆಕೆ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ದೊರೆಯದ ಹಿನ್ನೆಲೆಯಲ್ಲಿ ಕೊನೆ ಉಸಿರೆಳೆದಿದ್ದಾಳೆ. ಮೂರು ಹೆಣ್ಮಕ್ಕಳು ಕಲಿತಿದ್ದಾರೆ, ಅವರಿಗೆ ಸ್ಕೂಲಿನಲ್ಲಿ ಮಾಡಿ ಅವರು ಜೀವನ ಮಾಡ್ತಾರೆ. ಮುಂದಿನ ಅವರ ಭವಿಷ್ಯ ಹೀಗೆ ಮುಂದೆ ಆದರೆ ಸಮಸ್ಯೆ ಇನ್ನೂ ಜಾಸ್ತಿ ಉದ್ಭವ ಆಗ್ತದೆ. ಯಾಕಂದರೆ ಈಗಲೇ ಅದನ್ನೊಂದು ಎಚ್ಚರಿಸಿ ಅದನ್ನೊಂದು ಈಗ ಒಂದು ಓದೋದಾಯಿತು. ಇನ್ನು ಮುಂದೆ ಸಮೇತ ಅದು ಯಾವುದು ಆಗಲಿ ಕೂಡ ನಾವು ಇದರಲ್ಲಿ ಗೌರ್ಮೆಂಟಲ್ಲಿ ನಾವು ಫಸ್ಟಿಗೆ ನಾವು ಇದು ಮಾಡೋದು. ದೇವದಾಸ್ ಅಂತ ನಾನು ಹುಡುಗಿಯ ಮಾವ ತಾಯಿ ತಮ್ಮ. ಇನ್ನು ಮುಂದೆಗೆ ಹೀಗೆ ಆಗಲಿ ಕೊಡೋದು ಮುಂದೆ ಯಾವುದಕ್ಕೂ. ಈಗ ಮಾತ್ರ ಇದನ್ನೊಂದು ಈಗ ಇವರ ಸಮಸ್ಯೆಗೆ ಏನು ಪರಿಹಾರ ಅಂತ ನಾವು ಕೇಳೋದು. ಪರಿಹಾರ ಬೇಕಲ್ಲ, ಒಂದು ಜೀವ ನೋಡಿ ಸುಮ್ಮನೆ ನಾವು ಕಳ್ಕೊಂಡಾಗಾಯ್ತು. ಒಂದು ಡಾಕ್ಟ್ರ್ ಅಲ್ಲಿ ಹೋಗಿ ಕರೆಕ್ಟಾಗಿದ್ದರೆ ಏನೋ ಉಳಿತಿದ್ಲು ಅವಳು. ಇನ್ನು ಜೋರಾಗಿ ಇವತ್ತು ಬೆಳಿಗ್ಗೆ ಮೂರು ಹೆಣ್ಣು ಮಕ್ಕಳಿರುವ ಬಡ ಕುಟುಂಬದ ಎರಡನೇ ಮಕ್ಕಳಾಗಿರುವ ಪೂಜಾ ಆರು ತಿಂಗಳ ಹಿಂದೆ ಆಕೆಯ ತಂದೆಯನ್ನ ಕಳೆದುಕೊಂಡಿದ್ದಳು. ಕೂಲಿ ನಾಳಿ ಮಾಡಿ ಕುಟುಂಬವನ್ನ ಸಾಕುತ್ತಿದ್ದ ತಾಯಿ ಗೀತಾ ಕೂಲಿಯಲ್ಲಿ ಸಿಗುತ್ತಿದ್ದ ದುಡ್ಡಿನಲ್ಲೇ ಪೂಜಾಳಿಗೆ ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡುತ್ತಿದ್ದರು. ಒಂದು ವೇಳೆ ಸೂಕ್ತ ಸಮಯದಲ್ಲಿ ವೈದ್ಯರು ಸಿಗುತ್ತಿದ್ದರೆ ಪೂಜಾ ಎಲ್ಲರಂತೆ ಇನ್ನೂ ಹಲವು ವರ್ಷ ಸಂತೋಷದಿಂದ ಬಾಳಿ ಬದುಕುತ್ತಿದ್ದಳು. ಆದರೆ ವೈದ್ಯರ ಮುಷ್ಕರ ಈಕೆಯನ್ನ ಬಲಿ ತೆಗೆದುಕೊಂಡಿದ್ದು ಈಕೆಯ ಕುಟುಂಬಕ್ಕೆ ಸರ್ಕಾರ ಹಾಗೂ ವೈದ್ಯರ ಸಂಘಗಳೇ ಪರಿಹಾರ ನೀಡಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ. ಪ್ರತಿಭಟನೆ ಮಾಡ್ತಾ ಉಂಟ, ಅವರಿಂದ ದಂಡ ವಸೂಲಿ ಮಾಡಿಯಾದರೂ ಇಲ್ಲಿರುವಂಥ ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಇವರಿಗೆ ಪರಿಹಾರ ಕೊಡದಿದ್ದರೆ ನಾವು ಜಸ್ಟಿಸ್ ಫಾರ್ ಪೂಜಾ ಹೆಸರಿನಲ್ಲಿ ನಿರಂತರ ಹೋರಾಟವನ್ನು ಮಾಡ್ತೇವೆ. ಇಲ್ಲಿವರೆಗೆ ಸರ್ ಇವರಿಗೆ ಪರಿಹಾರ ದೊರಕುವುದಿಲ್ವೋ ಅಲ್ಲಿವರೆಗೆ ಡೆಫಿನೆಟ್ಗೆ ನಾವು ಹೋರಾಟವನ್ನು ಮಾಡ್ತೇವೆ. ಆದ್ದರಿಂದ ಏನು ಸಂಘಟನೆ ಇಲ್ಲಿ ವೈದ್ಯಕೀಯ ಸಂಘಟನೆ ಇಲ್ಲಿ ಜನರ ಜೀವದ ಮೇಲೆ ಚೆಲ್ಲಾಟಾಡ್ತಿದೆ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಜೀವ ಇದಕ್ಕೆ ಬಲಿಯಾಗಿದೆ. ಆದ ಕಾರಣ ನೇರ ಹೊಣೆ ಇಲ್ಲಿರುವ ವೈದ್ಯಕೀಯ ಸಂಘಟನೆ ಮತ್ತು ವೈದ್ಯರಾಗಿರ್ತಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಅವರ ಹತ್ರ ಮಾತನಾಡಿ ಅವರಿಂದ ದಂಡ ವಸೂಲಿ ಮಾಡಿ ಇವರಿಗೆ ಪರಿಹಾರ ಕೊಡಬೇಕು ಮತ್ತು ಆದಷ್ಟು ಬೇಗ ಅದನ್ನು ಇತ್ಯರ್ಥಪಡಿಸಬೇಕಂತೇಳಿ ಒಬ್ಬ ಸ್ಥಳೀಯ ಸರ್ಕಾರ ಹಾಗೂ ವೈದ್ಯರ ನಡುವಿನ ಕಚ್ಚಾಟದಿಂದಾಗಿ ಇದೀಗ ಬಡ ಕುಟುಂಬದ ಹೆಣ್ಣು ಮಗಳೊಬ್ಬಳು ಬಲಿಯಾಗುವಂತಾಗಿದೆ. ಹಣವಿದ್ದವರು ರಾಜ್ಯದಿಂದ ಹೊರಗೆ ಉತ್ತಮ ಚಿಕಿತ್ಸೆ ಪಡೆಯುವ ಅವಕಾಶವಿದ್ದು ಬಡ ಕುಟುಂಬಗಳು ಮಾತ್ರ ಸಾವನ್ನೇ ಕೊನೆಯ ಆಯ್ಕೆಯನ್ನಾಗಿ ಆಯ್ದುಕೊಳ್ಳಬೇಕಾದ ಅನಿವಾರ್ಯತೆ ಇಂದು ಸೃಷ್ಟಿಯಾಗಿದೆ. ಕೆಎಸ್ಹೆಗ್ಡೆ ಹಾಸ್ಪಿಟಲ್ನಲ್ಲಿ ಅವರು ಡಾಕ್ಟರ್ ಅವರೇ ಅವರನ್ನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದರು. ಅವರನ್ನು ಕನ್ಸಲ್ಟ್ ಆಗಬೇಕು ಅಂತ ಸಿಟಿ ಹಾಸ್ಪಿಟಲ್ನಲ್ಲಿ ಹೇಳಿದ್ರಂತೆ. ಹಾಗೆ ಕೆಎಸ್ಹೆಗ್ಡೆಗೆ ಹೋಗುವಂಥ ಸಂದರ್ಭದಲ್ಲಿ ಡಾಕ್ಟ್ರ್ ಇಲ್ಲದಿದ್ದರಿಂದ ಅಲ್ಲಿ ಕೂಡ ಟ್ರೀಟ್ಮೆಂಟ್ ಸಿಗಲಿಲ್ಲ, ಸರಿಯಾದ ಒಂದು ವೈದ್ಯಕೀಯ ಚಿಕಿತ್ಸೆ ಸಿಗಲಿಲ್ಲ. ಪುನಃ ಅವರು ಬಂದು ಸಿಟಿಗೆ ಬಂದಾಗ ಅಲ್ಲಿ ಅವರು ಕೂಡ ಸ್ಪಂದಿಸಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಈ ಸಮಸ್ಯೆ ಉಲ್ಬಣಾಗಿ ರಾತ್ರಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಡೆತ್ ಆಗಿದೆ. ಆದರೆ ಇದಕ್ಕೆಲ್ಲ ಕಾರಣ ಈ ಒಂದು ವೈದ್ಯರ ಮುಷ್ಕರ ಮತ್ತು ಉಮಾಶಂಕರ್, ಸ್ಪಂದನ ನ್ಯೂಸ್, ಪುತ್ತೂರು.
ಎಸ್ ವೀಕ್ಷಕರೇ, ನೀವು ನೋಡಿರ್ಬೋದು ಎಂಥ ಒಂದು ದುರಂತ ಅನ್ನುವಂಥದ್ದು ಕೂಡ ಗಮನಿಸಬಹುದು. ಎಸ್ ವೈದ್ಯರ ಒಂದು ಕಡೆಯಲ್ಲಿ ಪಟ್ಟು ಹಿಡಿದಂಥ ಪ್ರತಿಭಟನೆ, ಇನ್ನೊಂದು ಕಡೆಯಲ್ಲಿ ಸರ್ಕಾರ ಕೂಡ ಅದಕ್ಕೆ ಮಣಿಯೋದಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ವಿಧೇಯಕ ಮತ್ತು ಮಂಡನೆಯನ್ನು ಮಾಡಿರುವಂಥದ್ದು, ಈ ಕಾಯ್ದೆ ಕೂಡ ಉತ್ತಮದ್ದೇ ಅನ್ನುವಂಥದ್ದು ಎಲ್ಲ ಸಾರ್ವಜನಿಕ ವಲಯದಿಂದಲೂ ಕೂಡ ಬಹಳಷ್ಟು ಮೆಚ್ಚುಗೆ ಕೂಡ ಒತ್ತಾಗಿದೆ. ಆದರೆ ಇದು ವೈದ್ಯರಿಗೆ ನುಂಗಲಾರದ ತುತ್ತಾಗಿದೆ. ಆದರೆ ಇದೀಗ ಸಾರ್ವಜನಿಕರ ಬಹಳಷ್ಟು ಜೀವನದಲ್ಲಿ ಆಟ ಆಡ್ತಾ ಇದೆ, ಅದರಲ್ಲೂ ಜೀವನದಲ್ಲೂ ಕೂಡ ಒಂದಷ್ಟು ಆಟ ಆಡ್ತಾ ಇರುವಂಥದ್ದು. ಇದೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಾವು ಚರ್ಚೆ ಮುಂದುವರಿಸ್ತೇವೆ. ಎಸ್ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರಾದಂಥ ನಿತ್ಯಾನಂದ ವಳಕಾಡ ಅವರಿದ್ದಾರೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಈಗಾಗಲೇ ನೀವು ಗಮನಿಸ್ಬೋದು, ನಾವು ಈಗಾಗಲೇ ಒಂದು ವರದಿಯನ್ನು ನೋಡ್ಕೊಂಡು ಬಂದ್ವಿ. ಒಂದು ಇಂಥ ಘಟನೆಗಳಿಗೆ ವೈದ್ಯರ ಒಂದು ಕಡೆಯಲ್ಲಿ ಪಟ್ಟು, ಒಂದು ಕಡೆಯಲ್ಲಿ ಅವರ ಹೋರಾಟ ಆಯಿತು, ಇವತ್ತು ಅದಕ್ಕೆ ಸರ್ಕಾರ ಒಂದು ಕಡೆಯಲ್ಲಿ ಆ ಒಂದು ತಾರಕಕ್ಕೆ ಒಂದು ಉತ್ತರ ನೀಡಿದೆ, ಒಂದಷ್ಟು ಬದಲಾವಣೆಯನ್ನು ಎರಡು ದೂರುಗಳ ನಂತರ ಮೂರನೇ ದೂರಲ್ಲಿ ಒಂದು ವೇಳೆ ಹಾಕಿ ಮರುಕಳಿಸಿದರೆ ನಿಮ್ಮ ಲೈಸೆನ್ಸ್ ರದ್ದು ಮಾಡಲಾಗುವುದು ಅನ್ನುವಂಥ ಒಂದು ನಿಯಮಗಳನ್ನು ಬದಲಾವಣೆ ಮಾಡಲಾಯಿತು. ಆದರೆ ಈ ಐದು ದಿನದಲ್ಲಿ ಬಹಳಷ್ಟು ಪ್ರತಿಭಟನೆ ನಡೆಯಿತು, ಬಹಳಷ್ಟು ಜೀವ ಕೂಡ ಹಾನಿಯಾಗಿದೆ. ಇದಕ್ಕೆ ಯಾರು ಹೊಣೆ ಆಗ್ತಾರೆ ಅನ್ನುವಂಥದ್ದು. ಇವಾಗ ಏನು ಪಾಪ, ಒಂದು ಮಹಿಳೆ ಡಯಾಲಿಸಿಸ್ನಿಂದ ಒಂದು ಸಾವನ್ನಪ್ಪಿದ್ದು ಒಂದು ಘಟನೆ ಭಾಳ ಬೇಸರ ಸಂಗತಿ. ಇವಾಗ ಏನಾಗಿದೆ ಅಂತ ಹೇಳಿದರೆ, ವೈದ್ಯಕೀಯರಿಂದ ಅವರ ಪ್ರತಿಭಟನೆ, ಈಗ ಕಾನೂನು ರೀತಿಯಲ್ಲಿ ವೈದ್ಯಕೀಯರು ಮತ್ತು ಪೊಲೀಸ್ ಇಲಾಖೆಯವರು ಪ್ರತಿಭಟನೆ ಮಾಡಲಿಕ್ಕೆ ಕಾನೂನಲ್ಲಿ ಸ್ವಲ್ಪ ಒಡಕಿದೆ. ಇವಾಗ ವೈದ್ಯಕೀಯವರು ಆಲೋಚನೆ ಮಾಡಬೇಕಿತ್ತು. ಈಗ ನನ್ನ ಪೇಷಂಟ್, ನನ್ನಿಂದ ಆಗುವಂಥ ಒಂದು ಕರ್ತವ್ಯಗಳು, ಆ ಕರ್ತವ್ಯವನ್ನು ಅವರು ನಿಭಾಯಿಸಬೇಕಿತ್ತು. ಈಗ ಡಯಾಲಿಸಿಸ್ ಆಗಲಿ ಅಥವಾ ಇನ್ನಿತರ ಏನೋ ಆಗಲಿ, ಅವರಿಗೆ ಯಾರು ಬೇಕು ಆ ವೈದ್ಯಕೀಯವರು ಯಾವ ರೀತಿಯಲ್ಲಿ ಬೇಕು ಅವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅವರು ಮಾಡಬೇಕಿತ್ತು. ಅದಕ್ಕೆ ಪೂರಕವಾಗಿ ಸರ್ಕಾರದವರು ಕೂಡ ಅವರಿಗೆ ಎಚ್ಚರಿಕೆ ನೀಡಬೇಕಿತ್ತು. ಈಗ ಒಂದನೇದಾಗಿ ಖಾಸಗಿಯವರಿಗೂ ಕೂಡ ತೊಂದರೆ ಇದೆ, ಸರ್ಕಾರದವರಿಗೂ ಕೂಡ ತೊಂದರೆ ಇದೆ. ಯಾಕಂತೇಳಿದ್ರೆ ಸರ್ಕಾರದ ನಿರ್ಲಕ್ಷ್ಯತನದಿಂದ ಈ ಘಟನೆ ನಡೆದಂತೆ ಹೇಳಿ ಬಯಸ್ತೇನೆ. ಸರ್ಕಾರದಿಂದ ಎಲ್ಲ ವ್ಯವಸ್ಥೆ ಇದ್ರೆ ಅವರು ಖಾಸಗಿಯನ್ನು ಬಿಟ್ಟು ಸರ್ಕಾರಕ್ಕೆ ಹೋಗುವಂಥದ್ದು ಇನ್ನೊಂದು. ಎಸ್, ಈಗಾಗಲೇ ನೀವು ಹೇಳುವಂಥ ಮಾತು ಒಪ್ಪಲೇಬೇಕು. ನಾವು ಸಾರ್ವಜನಿಕರಿಗೆ, ಸಾರ್ವಜನಿಕ ವಲಯಕ್ಕೆ ಅಥವಾ ಜನರಿಗೆ ಎಲ್ರಿಗೂ ಕೂಡ ಬಹಳಷ್ಟು ಸಾರ್ವಜನಿಕ ಆಸ್ಪತ್ರೆಗಳು ಇದೆ. ಹಾಗಾದರೆ ಇದೆಲ್ಲ ಹೆಸರಿಗೆ ಮಾತ್ರ ಇದೆಯಾ? ಯಾಕಂದರೆ ಸರ್ಕಾರಿಯನ್ನೇ ಅವಲಂಬನೆ ಹೆಚ್ಚು ಮಾಡ್ತಾ ಇದ್ದಾರೆ ಜನರು. ಸರ್ಕಾರ ಒಂದು ಕಡೆಯಲ್ಲಿ ಖಾಸಗಿಯ ಒಂದು ಆಸ್ಪತ್ರೆಗಳು ಮುಚ್ಚಿದ್ರೆ ಹಾಗಾದರೆ ಮುಂದಿನ ದಿನಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಸ್ಥಿತಿ ಸರ್ಕಾರಕ್ಕಿದೆ. ಹೆಸರಿಗೆ ಮಾತ್ರ ಸರ್ಕಾರದ ಆಸ್ಪತ್ರೆಗಳು. ಹಾಗಾದರೆ ಕಂತೇಳಿದರೆ ಇತ್ತೀಚೆಗಿನ ದಿವಸಗಳಲ್ಲಿ, ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅನಿಸ್ಕೊಳ್ಳಿ, ಸರ್ಕಾರಿ ಆಸ್ಪತ್ರೆ ಇದ್ದದ್ದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿಕೊಂಡು ಈಗ ಇವತ್ತು ನಾಳೆ ನಾಡಿದಲ್ಲಿ ಉದ್ಘಾಟನೆ ಆಗ್ತಿದೆ. ಆಗ ಅವಾಗ ಜನಸಾಮಾನ್ಯರ ಬದುಕು ಏನಾಗಬೇಕು ಅಂತ ಚಿಂತನೆ ಮಾಡಬೇಕಾಗ್ತದೆ. ಹಾಂ, ಸರ್ಕಾರದ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಆಸ್ಪತ್ರೆಗಳಿವೆ ಅದನ್ನು ಖಾಸಗಿಯವರು ಕೊಟ್ಟು, ಈಗ ಅದರಲ್ಲೂ ಕೂಡ ಸರ್ಕಾರದಲ್ಲಿ ಅನ್ವಯ ಆಗುವಂಥ ಯಾವ ಸಿಬ್ಬಂದಿಗಳು ಇಲ್ಲ. ಆವಾಗ ಸರ್ಕಾರಕ್ಕೆ ಎಷ್ಟು ಶೇಮ್ ಆಗಬೇಕು ಹೇಳಿ. ನಿಜ ನಿಜ ನಿಜ. ಹಾಗಾದರೆ ನಮ್ಮ ಇಲ್ಲಿಯಲ್ಲಿ ಬಿ ಪಿ ಎಲ್ ಎ ಪಿ ಎಲ್ ಇದ್ದವರು ಏನು ಕಾರ್ಡ್ದಾರಿದ್ದಾರೆ ಅವ್ರು ಯಾವ ರೀತಿ ನಾವು ಹೋಗಬೇಕು ಅಂತೇಳಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗ ನಾವು ಎರಡು ರೀತಿಯಲ್ಲಿ ಇದು ಮಾಡಬೇಕು. ಯಾಕಂತೇಳಿದ್ರೆ ಈಗ ಖಾಸಗಿಯವರು ಕೂಡ ಕೋಟಿ ಕಟ್ಟಲೆ ಹಾಕಿಕೊಂಡು ಮಾಡ್ತಾರೆ. ಯಾಕೆ ಮಾಡ್ತಾರೆ? ಸರ್ಕಾರದ ದುರುದ್ದೇಶದಿಂದ ಮಾಡ್ತಾರೆ. ಎಸ್, ಆದರೆ ಒಂದು ಗಮನಿಸ್ಬೋದು ನೀವು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಹಿಂದೆ ಈ ಒಂದು ವಿಚಾರವನ್ನು ನೋಡಿದರೆ ಬಹಳಷ್ಟು ನ್ಯೂನತೆಗಳು, ಸರಿಯಾದ ಸೌಲಭ್ಯಗಳಿಲ್ಲ, ಸರಿಯಾದ ಚಿಕಿತ್ಸೆ ಇಲ್ಲ, ಇದ್ದರೂ ಡಾಕ್ಟರ್ಗಳಿಲ್ಲ, ಆಸ್ಪತ್ರೆ ಇರುತ್ತೆ. ಇಂಥ ಸ್ಥಿತಿಗಳು ಎಲ್ಲ ಕಡೆಯಲ್ಲಿ ಇದೆ. ಸಿಬ್ಬಂದಿಗಳ ಕೊರತೆ ಎಲ್ಲವನ್ನು ಕಾಣ್ತಾ ಇದೆ. ಸರ್ಕಾರ ಹೇಳ್ತಾನೆ ಬರ್ತಾ ಇದೆ, ಸಿಬ್ಬಂದಿಗಳನ್ನು ನಿಯೋಗ ಮಾಡ್ತೇವೆ, ಬಹಳಷ್ಟು ಜನರನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾನೆ ಬರ್ತಾ ಇದೆ, ಮಾಡ್ತಾ ಇಲ್ಲ. ಯಾಕಂದರೆ ಇಂಥ ಒಂದು ಏನು ಖಾಸಗಿ ಸಂಸ್ಥೆಗಳಿಗೆ ಲಾಭ ಮಾಡುವಂಥ ಒಂದು ಹೊನ್ನಾರವನ್ನು ಹಿಂದೆಯಿಂದ ಮಾಡ್ತಾ ಇದೆ. ಸಮಸ್ಯೆ ಇದೆ. ಎಸ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥ ವೈದ್ಯರಿಗೆ ಸೀಮಿತವಾಗಿರುವಂಥ ಕೊಡುವಂಥ ಒಂದು ಸಂಭಾವನೆ. ಎಸ್, ಆ ಸಂಭಾವನೆ ಅವರು ಕೋಟಿ ಕಟ್ಟಲೆ ಖರ್ಚು ಮಾಡಿ ಆ ಸಂಭಾವನೆ ಸಿಗದಿದ್ದರೆ ಅವರಿಗೆ ಅಲ್ಲಿ ಮಾಡಲಿಕ್ಕೆ ಬರ್ಬೋದು, ಆ ಪ್ರಶ್ನೆ ಅಲ್ಲ. ಆದ್ರೂ ಕೂಡ
ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ ಇಕ್ವಿಪ್ಮೆಂಟ್ ಇಲ್ಲ. ಸೌಲತ್ತಿಲ್ಲ. ನಿನ್ನೆ ಆದ ಘಟನೆಯಲ್ಲಿ ನಾನು ಪ್ರತಿನಿತ್ಯ ಹೋಗುವಂತ ಮನುಷ್ಯ, ಸರ್ಕಾರಿ ಆಸ್ಪತ್ರೆ ಆಗಲಿ, ನನಗೆ ಒಂದು ಪೇಷಂಟ್ ಬಂದದ್ದನ್ನು ಯಾವ ಕಡೆಗೆ ಹೋಗಬೇಕು ಅಲ್ಲಿಗೆ ಕೊಂಡೋಗುವಂತ ಕರ್ತವ್ಯ ನಂದು. ಯಾರೂ ಇಲ್ಲದಿದ್ರೆ ನಾನು ನನ್ನ ಸರ್ಕಾರಿ ಆಸ್ಪತ್ರೆಗೆ ಕೊಂಡೋಗುವಂತ, ಅಲ್ಲಿ ಇರುವಂತ ವ್ಯವಸ್ಥೆ ಇಲ್ಲ. ಸರಿಯಾಗಿ ಆ ವ್ಯವಸ್ಥೆ ಇರ್ತಿದ್ರೆ ಈ ಪರಿಣಾಮ ಆಗುದಿಲ್ಲ. ಇವತ್ತು ಇಂತ ದುರಂತಕ್ಕೆ ಒಂದು ಎಡೆ ಮಾಡ್ತಾ ಇರಲಿಲ್ಲ ಖಂಡಿತ. ಎಸ್, ಒಂದು ಕಡೆಯಲ್ಲಿ ನಾಯಕರುಗಳ ಲಾಬಿ ನಡೀತಾ ಇದೆ, ಲಾಬಿ ನಡೀತಿದೆ. ಯಾಕಂತ ಹೇಳಿದ್ರೆ ಈಗ ಸರ್ಕಾರಿ ಹುದ್ದೆಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಮಿನಿಸ್ಟ್ರಿಗೆ ಇಂತಿಷ್ಟು ಹಣ ಕೊಡ್ಬೇಕಾಗ್ತದೆ. ಆವಾಗ ಇಂತಿಷ್ಟು ಹಣ ಕೊಟ್ಟು ಅವನು ಹೋಗ್ಲಿಕ್ಕೆ ಆಗ್ತದ? ಅವನು ಕಲ್ತಿದ್ದಾನೆ, ಕಷ್ಟಪಟ್ಟು ಕಲ್ತಿದ್ದಾನೆ, ಸಾಲ ಮೂಲ ಮಾಡಿ ಕಷ್ಟಿದ್ದಾರೆ. ಆಗಿರುವಾಗ ನಾವು ಇಲ್ಲಿ ಲಕ್ಷಗಟ್ಟಲೆ ಕೊಟ್ಟು ಒಂದು ಮರದಂದ್ರೆ ಒಂದು ಎಷ್ಟೊಂದು ದೊಡ್ಡ ಒಂದು ಹೇಸಿಗೆ ತರ. ಎಸ್, ನೀವು ಗಮನಿಸಬಹುದು ನಾವು ಹೋಟೆಲ್ಗಳಲ್ಲೂ ಕೂಡ ಇವತ್ತು ತಿಂಡಿ ತಿನ್ಬೇಕಾದ್ರೆ ಮೆನು ಕಾರ್ಡ್ ನೋಡ್ತೇವೆ. ಎಷ್ಟು ಅಪ್ಪ ಅನ್ನುವಂಥದ್ದು ನೋಡ್ಕೊಂಡು ಅದ ನಂತರ ನಮ್ಮ ಜೇಬಲ್ಲಿ ಎಷ್ಟು ಹಣ ಇದೆ ಅನ್ನುವಂಥದ್ದು ನೋಡಿಕೊಂಡು ತಿಂತೀವಿ. ಆದರೆ ಇಲ್ಲಿ ಆರೋಗ್ಯ ಇಲಾಖೆ ಅಥವಾ ಆರೋಗ್ಯ ಒಂದು ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಅಂಥ ಮೆನುಗಳು ಬೇಕು ಅನ್ನುವಂಥದ್ದು ವಾದ ಇರುವಂಥದ್ದು ಎಲ್ಲರ ಸಾರ್ವಜನಿಕರ ಒಮ್ಮತದಿಂದ ವರ್ದ ನಿರ್ಧಾರ ಇದೆ. ಆದರೆ ಇದಕ್ಕೆ ಯಾಕೆ ಇವರ ಒಂದು ಆಕ್ಷೇಪ ಅನ್ನುವಂಥದ್ದು? ಖಂಡಿತ, ಯಾಕಂತ ಹೇಳಿದ್ರೆ ನಾವು ಎಲ್ಲ ಕಡೆಗೆ ಹೋದ ಕೂಡ ಒಂದು ಮೆನು ಬೇಕು. ಎಸ್, ಇಲ್ಲಿ ವೈದ್ಯಕೀಯದಲ್ಲಿ ಮೆನು ಇಲ್ಲ. ಅಂದರೆ ನನಗೆ ಒಂದು ಒಳ್ಳೆಯ ಡಾಕ್ಟರ್ ಹೇಳಿದ್ದಾರೆ, ಒಂದು ಜ್ವರ ಬಂದರೆ ಇಪ್ಪತ್ತು ರೂಪಾಯಿ ಖರ್ಚಾಗ್ತದೆ. ಎಸ್, ನಮ್ಮ ಜೊತೆ ಇನ್ನೊಬ್ಬರು ಸ್ನೇಹಿತರಾದಂಥ ಯೋಗೇಶ್ ಶೇಟ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ನೀವು ಈಗಾಗಲೇ ಗಮನಿಸಬಹುದು ಇಷ್ಟರವರೆಗೆ ಒಂದು ಬಹಳಷ್ಟು ದೊಡ್ಡ ಒಂದು ಸಮರ ನಡೀತಾ ಇತ್ತು, ಜೀವನ ಜೀವ ಮತ್ತು ಒಂದು ಕಡೆಯಲ್ಲಿ ಡಾಕ್ಟರ್ಗಳು. ಈಗಾಗಲೇ ನಾವು ಹೇಳ್ತಾ ಇದ್ದೆ ಹೋಟೆಲ್ಗಳಲ್ಲಿ ಹೋದರೂ ಕೂಡ ಮೆನು ಕಾರ್ಡ್ಗಳನ್ನು ನೋಡಿ ನಾವು ಊಟ ಮಾಡುವ ತಿಂಡಿ ತಿನ್ನುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ವೈದ್ಯಕೀಯ ವ್ಯವಸ್ಥೆಯಲ್ಲೂ ಕೂಡ ಇದನ್ನು ಯಾವಾಗಲೇ ಡಿಸ್ಪ್ಲೇ ಮಾಡಬೇಕಿತ್ತು? ಇಂಥ ಆರೋಗ್ಯ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಯಾವುದೇ ಒಂದು ಚಿಕಿತ್ಸೆ ಆಗಿರ್ಬೋದು ಇದನ್ನು ಕೂಡ ನಿಗದಿ ದರ ನಿಗದಿ ಮಾಡುವಂಥದ್ದು ಅಗತ್ಯತೆ ಇತ್ತು ಅಂತ ಅನಿಸ್ತಾ ಇಲ್ವ? ಒಂದು ಲೆಕ್ಕದಲ್ಲಿ ನಾನು ಮೊದಲು ಹೇಳ್ತೇನೆ, ಯಾಕೆ ಹೇಳಿದ್ರೆ ಈಗಾಗಲೇ ಕೆಲವು ಸಾವುಗಳಾಗಿದೆ. ಯಾಕೆ ಹೇಳಿದ್ರೆ ಆರೋಗ್ಯದ ಸರಿ ಚಿಕಿತ್ಸೆ ಅವರಿಗೆ ಸಿಗದೆ ಅನೇಕ ಸಾವುಗಳಾಗಿದೆ. ಅದಕ್ಕೆ ನಾನು ಮೊದಲೇದಾಗಿ ಖೇದ ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಆ ಜೀವ ಮತ್ತೆ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹೇಳಿದ್ರೆ ಒಂದು ಆಗಿ ಹುಟ್ಟುವ ಮಗು, ಎರಡನೇದಾಗಿ ವಯೋವೃದ್ಧರು, ಮತ್ತೆ ಮಧ್ಯದಲ್ಲಿ ಇರುವಂತವ್ರು. ಈಗ ಏನಾಗ್ತದೆ ಅಂದ್ರೆ ಆಕ್ಸಿಡೆಂಟ್, ಇದು ನಿಜವಾಗಿ ಈಗ ಆಗುವಂತದ್ದು ಏನು ಹೇಳಿದ್ರೆ ಒಂದು ಎರಡು ಬಿಟ್ಟರೆ ಯಾವ್ದು, ವಯೋವೃದ್ಧರು ಮತ್ತೆ ಮಕ್ಕಳು, ಅಂದ್ರೆ ಹುಟ್ಟುವ ಮಕ್ಕಳಿಗೆ ಸಿಗುವ ಚಿಕಿತ್ಸೆ, ಮತ್ತು ಮಧ್ಯದಲ್ಲಿ ಏನಾದರೂ ಆಕ್ಸಿಡೆಂಟ್. ಈಗ ಆಗುವಂಥದ್ದೇನು ಆಕ್ಸಿಡೆಂಟ್, ಒಂದ ಮರದಿಂದ ಬಿದ್ದ, ಒಂದ ಕೆಳಗೆ ಬಿದ್ದ, ಬಸ್ಸಲ್ಲಿ ಹೋಗುವಾಗ ಅಥವಾ ವಾಹನದಲ್ಲಿ ಹೋದಾಗ, ಇಂಥದ್ದೆಲ್ಲ ಆಗುವಾಗ ಒಂದು ವ್ಯವಸ್ಥೆ ಹೇಳುದು ಅಂತ ನಾವು ನಂಬಿಕೊಂಡಿರುವುದು ಡಾಕ್ಟರನ್ನು ಮಾತ್ರ. ವೈದ್ಯ ನಾರಾಯಣ ಅವರು ಅಂತ ಹೇಳಿ ಏನು ಹೇಳ್ತಾರೆ, ನಾವು ಅವರನ್ನು ನಾವು ನಂಬಿರುವಂಥದ್ದು. ಅವರ ಮೇಲೆಯೇ ಒಂದು ಗದಾ ಪ್ರವಾಹ ಮಾಡುವಾಗ ಅವರಲ್ಲಿ ಬರುವಂಥ ಆ ಒಂದು ಎಷ್ಟು, ಈಗ ಅಂದರೆ ನಾನು ರೇಟ್ ನಿಗದಿಪಡಿಸೋ ಬಗ್ಗೆ ನನ್ನದೊಂದು ಅಭಿಪ್ರಾಯ ಉಂಟು. ಖಂಡಿತ ಅದೊಂದು ಏನೋ ಮಾಡಲೇಬೇಕು, ಅದೊಂದು ಅವರ ಹತ್ರ ಅಥವಾ ಅವರ ಏನು ಕಮಿಟಿಗಳಿದೆ ಆ ವೈದ್ಯರದ್ದು, ಅಲ್ಲಿ ಹೋಗಿ ಮಾತಾಡಿ ಅದಕ್ಕೆ ಮಾಡಿ ಸೂಕ್ತವಾದಂಥ ವ್ಯವಸ್ಥೆ ಮಾಡಿ ನನ್ನ ಅದಕ್ಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಒಳ್ಳೇದಂತ ಹೇಳಿ ತೋರಿಸ್ತೇನೆ. ಆದರೆ ಅವರ ಮೇಲೆ ನೀವು ಎಂತ ಮಾಡ್ತಿದ್ದೀರಿ, ವಕೀಲರನ್ನು ಇಟ್ಕೊಳ್ಬೇಡಿ, ಮತ್ತೊಂದು ಮಾಡಬೇಡಿ, ನಿಮ್ಮ ಮೇಲೆ ಕೇಸು ದಾಖಲು. ಹಾಗಾದರೆ ವಕೀಲರು ಇದೆಯಾ ಕೆಲಸ? ಅಲ್ಲ, ಈಗ ವಕೀಲರನ್ನು ಹಿಡ್ಕೊಂಡು ನಮ್ಮ ಡಾಕ್ಟರ್ನವರು ಇದೇ ಕೆಲಸ ಅವರ ಹಿಂದೆ ಹೋಗಿ. ಈಗ ನೋಡಿ ನಮ್ಮ ಕಸಬ್ ಮೊನ್ನೆ ಎಂತ ಪ್ರಕರಣ ಆಯ್ತು ಹೇಳಿದ್ರೆ, ಮಾತಾಡ್ತೇನೆ, ಒಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ 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 ನಮಸ್ತೆ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ನೆಟ್ವರ್ಕ್ ಇರುವಂತ ಪ್ಲೇಸಿಗೆ ಬಂದು ಕರೆ ಮಾಡಿ ಸರ್. ಹಲೋ. ಎಸ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ನೆಟ್ವರ್ಕ್ ಇರುವಂತ ಪ್ಲೇಸಿಗೆ ಬಂದು ಕರೆ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಕರೆಯನ್ನು ಸ್ವೀಕಾರ ಮಾಡ್ತೇವೆ. ಎಸ್, ಈಗಾಗಲೇ ಹೌದು, ನಾ ಹೇಳಿದೆ, ಈಗ ಬಾಂಬೆಯಲ್ಲಿ ನಡೆದಂತ ಒಂದು ಉಗ್ರ ಯಾರು ಆ ಕಸಬ್ ಇದ್ದಾನೆ, ಅವನಿಗೂ ಸರ್ಕಾರ ಒಂದು ವಕೀಲರು ಕೊಟ್ಟಿದೆ, ನೀನೊಂದು ವಕೀಲನ್ನು ಹಿಡ್ಕೋ ಅಂತ ಹೇಳಿ. ಹೌದಾ? ಹಾಗಾದ್ರೆ ಅದಕ್ಕಿಂತ ಕಡೆಯ ನಮ್ಮ ವೈದ್ಯರು, ಈಗ ನಿತ್ಯಾನಂದ ಒಡಕಳ್ ನಾನು ಬರುವಾಗ ಹೇಳಿದ್ರು ಎಷ್ಟು ವ್ಯವಸ್ಥೆ ಮಾಡಿಕೊಂಡು ಬರ್ತಾರೆ ಅವರು ಬರುವಾಗ, ತನ್ನ ಮಕ್ಕಳನ್ನು ಯಾವುದೋ ಒಂದು ಇಂಜಿನಿಯರೋ ಡಾಕ್ಟ್ರೋ ವಕೀಲನೋ ಏನೋ ಮಾಡ್ಬೇಕು ಹೇಳಿರ್ತದೆ. ಅದಕ್ಕೆಲ್ಲಕ್ಕಿಂತ ಮೊದಲ ಹುದ್ದೆ ಅಂತ ಹೇಳಿದ್ರೆ ವೈದ್ಯ. ಅದಕ್ಕೂ ಒಂದು ನಾವೊಂದು ಬೇರೆ ಪಟ್ಟ ಕೊಟ್ಟಿದ್ದೇವೆ, ವೈದ್ಯೋ ನಾರಾಯಣ ಹರಿ ಅಂತ. ಅಂತ ವ್ಯಕ್ತಿ ತಾನು ಕಲಿತು ಇಂಥ ಬರುವಾಗ
ಇವರಿಗೆ ಈ ರೀತಿಯಲ್ಲಿ ಒಂದು ಆ ವ್ಯವಸ್ಥೆಯನ್ನೇ ಅಲ್ಲಾಡಿಸುವಾಗ ಇದೇನಾಗುತ್ತೆ ಹೇಳಿದರೆ, ಮುಂಚೆ ಒಂದು ಪರೀಕ್ಷಿತ ಮಹಾರಾಜರಿಗೆ ಮಗ ಜನಮೇಜಯ ಒಂದು ಯಾಗ ಮಾಡಿದ. ಯಾಕೆ ಹೇಳಿದರೆ, ಪರೀಕ್ಷಿತ ಮಹಾರಾಜರಿಗೆ ಒಂದು ಹಾವು ಕಚ್ಚಿದಾಗ ಮಗ ಪ್ರತಿಜ್ಞೆ ಮಾಡಿದ, ನಾನು ಇಡೀ ಸರ್ಪ ಕುಲವನ್ನೇ ನಾಶ ಮಾಡ್ತೇನೆ ಹೇಳಿ. ಹಾಗಾದರೆ ಮಾಡಿದ್ದು ಒಂದು ಸರ್ಪ, ಇಡೀ ಸರ್ಪ ಕುಲವನ್ನೇ ನಾಶ ಮಾಡಲಿಕ್ಕೆ ಹೊರಟ. ಆಗ ನಿಲ್ಲಿಸಿದ್ದು ಯಾರು? ಒಂದು ಒಬ್ಬ ಹುಡುಗ ಬ್ರಹ್ಮಾಚಾರಿ ಅಂತೇಳಿ ಅದಕ್ಕೆ ನಾವು ಹೇಳ್ತೇವೆ. ಅವರು ಬಂದು ಅದನ್ನು ನಿಲ್ಲಿಸಿದ. ಹಾಗಾದರೆ ಬಹುಶಃ ಒಂದು ಒಳ್ಳೆಯ ಕಾನೂನು, ನನ್ನ ಅಂದಾಜಿ ಬ್ರಹ್ಮಾಚಾರಿ ಹೇಳುವಂತ ಬರ್ಬೋದು ಅಂತೇಳಿ ನಾನು ಡಾಕ್ಟ್ರಿಗೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇಷ್ಟೆಲ್ಲ ವ್ಯವಸ್ಥೆಗಳಿರುವಾಗ ಇವರು ಈ ರೀತಿ ಮಾಡ್ತಾರೆ ಹೇಳಿದರೆ, ಸರ್ಕಾರ ನಿಜವಾಗಿ ಅವರ ಮೇಲೆ ತುಂಬ ನಮಗೆ ಯಾಕೆ ಆಗಲಿ. ಈಗ ಒಂದು ಸರ್ತಿ ನೀವು ಡಾಕ್ಟರನ್ನು ಅವ್ರದ್ದು ಏನೋ ಒಂದು ಪರಿಷತ್ತಿದೆ ಅಲ್ಲಿ ಹೋಗಿ ನೀವು ಅವ್ರ ಹತ್ರ ಮಾತಾಡಿ, ಯಾವ ರೀತಿಯಲ್ಲಿ ಆಗಬೇಕು, ಯಾವ ರೀತಿಯಲ್ಲಿ ನಿಮ್ಮದಿದೆ, ನಾವು ಈ ರೀತಿ ಇದ್ದೇವೆ. ಈಗ ಡಾಕ್ಟರ್ ನಮ್ಮ ರಮೇಶ್ ಕುಮಾರ್ ಅವರು ಏನು ಇದ್ದಾರೆ, ನಮ್ಮ ಮಂತ್ರಿಗಳು, ಅವ್ರ ಹತ್ರ ಏನು ಕಂಪ್ಲೇಂಟ್ ಬಂದದ್ದು, ಯಾರೋ ಒಬ್ಬ ವೈದ್ಯ ಈ ರೀತಿ ಮಾಡಿದ್ದಾರೆ ಅಂತ ಹೇಳೋ ಬಗ್ಗೆ ನಮ್ಮ ರಮೇಶ್ ಕುಮಾರ್ ಹತ್ರ ಬಂದು ಅವ್ರ ಕಷ್ಟ ನಿಜವಾಗಿ ಹೇಳಿದ್ದಾರೆ. ಅವರ ಕಷ್ಟವನ್ನು ಅವರು ಒಪ್ಪುವಂತ ಆ ಡಾಕ್ಟರ್ ಮೇಲೆ ಮಾಡುವಂಥದ್ದು, ಮತ್ತೆ ಆ ಮಾಡಿದ ಮೇಲೆ ಅವನ ಮೇಲೆ ಪ್ರಕರಣ ದಾಖಲು ಮಾಡಿ ಮತ್ತೆ ಇವರು ಡಾಕ್ಟರ್ ಹತ್ರ ಕರೆದು, ನೋಡಿ ಇಂಥ ಪ್ರಕರಣಗಳಾಗ್ತಾ ಇವೆ, ನಿಮ್ಮ ಒಂದು ನಮಗೆ ಸಹಕಾರ ಬೇಕು, ಜನರು ಸಹ ನಮಗೆ ಇದರೊಟ್ಟಿಗೆ ಬೆಂಬಲ ಕೊಡ್ತಾರೆ, ಈ ರೀತಿಯೆಲ್ಲ ಒಂದು ಮಾಡಿದ್ದಿದ್ರೆ ಬಹುಶಃ ಅದಕ್ಕೊಂದು ಒಳ್ಳೆ ತಾರ್ಕಿಕ ಅಂತ್ಯ ಸಿಗ್ತಿತ್ತು ಸಿಕ್ತಿತ್ತು ಅಂತ. ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ, ತಮ್ಮ ಹೆಸರು? ಹೇಳಿ ರತ್ನಕ್ಕವರೇ. ಇದು ಈ ಡಾಕ್ಟರ್ ಸೈಕಿಗೂ ಇಷ್ಟು ಪೇಷಂಟ್ ಎಲ್ಲ ನೋಡ್ತಂತೆ ಸಹಲಿಕ್ಕೂ ಎಲ್ಲದಕ್ಕೂ ಸರ್ಕಾರವೇ ಕಾರಣ. ಯಾಕಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು, ನರ್ಸ್, ಮೆಡಿಸಿನ್ ಎಲ್ಲ ಕರೆಕ್ಟ್ ಅವರು ಟ್ರೀಟ್ಮೆಂಟ್ ಮಾಡಿದ್ರೆ ಯಾರು ಜನರು ಪ್ರೈವೇಟಿಗೆ ಹೋಗ್ತಾರೆ? ಅಲ್ಲದೆ ನಿಮ್ಗೆ ಗೊತ್ತಾರೆ, ಅವರಿಗೆ ಒಳಗಾಗಲೇ ಗೊತ್ತುಂಟು, ಉಡುಪಿ ಆಸ್ಪತ್ರೆಯಲ್ಲಿ ಮಾನಸಿಕ ರೋಗ ವಿಭಾಗ ಯಾರೋ ಪುಣ್ಯಾತ್ಮರು ಡೊನೇಷನ್ ಕೊಟ್ರು, ಬ್ಲಡ್ ಕೊಡ್ತಾರೆ, ಬ್ಲಡ್ ಬ್ಯಾಂಕ್ ಕೊಡ್ತಾರೆ, ಅಲ್ಲದೆ ಡಯಾಲಿಸಿಸ್ ಇದ್ರೆ ಅದರಲ್ಲಿ ಅದಕ್ಕೆ ಬೇಕಾದ ಡಾಕ್ಟರ್ ಅಥವಾ ಯಾರು ಅಪಾಯಿಂಟ್ ಮಾಡ್ಬೇಕು? ಡಾಕ್ಟರ್ ಸರ್ಕಾರವಾ ಕಾರಣ ಇದ್ರು? ಅದಾದ್ರೆ ಅದಲ್ಲದೆ ಎಲ್ಲ ಬಂದ ರಾಜಕೀಯ ನಿಮ್ಗೆ ಗೊತ್ತುಂಟು. ಹೇಳ್ತಾರೆ ಅವರು ಅಲ್ಲಿ ಇರುವಾಗ ಒಂದು ಪರ್ಸೆಂಟ್ ಅದಕ್ಕೆ 6 ರೂಪಾಯಿದ 12 ರೂಪಾಯಿ ಎಲ್ಲ ಇದು ಮಾಡಿ ಅದು ಹಗರಣ ಮಾಡಿ ಅವರಿಗೆ ಪನಿಷ್ಮೆಂಟ್ ಕೊಟ್ಟು ಅವರಿಗೆ ಹರಾಸ್ಮೆಂಟ್ ಅದರಿಂದ ಅಂತ ಮಾಡುದು. ಅದಕ್ಕೆ ಕಾರಣ ಯಾರು? ಡಾಕ್ಟರ್ಸ್ ಅಲ್ಲ, ಡಾಕ್ಟರ್ಸ್ ಅಂತ ಗೊತ್ತಿಲ್ಲ. ಅವರು ಇದಕ್ಕೆ ಕಲಿತಾರೆ, ಬಡವರು ಪಾಪ ಇದು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಸರ್ಕಾರಕ್ಕೆ ಜ್ವಾತಕ ವೃತ್ತಿ ಹೇಳಿದ್ರೆ ಅವರು ಇದ್ದ ಮೇಲೆ ಅಲಿಗೇಷನ್ ಮಾಡಿ ಅವರಿಗೆ ಪನಿಷ್ಮೆಂಟ್ ಅದು ನಿತ್ಯನದ ಒಳಗಾದ್ರೆ ಗೊತ್ತುಂಟು. ಅದಲ್ಲವಾ ನಮ್ಮ ಜಿ ಶಂಕರ್ ಅಥವಾ ಮಾನಸಿಕ ವಾರ್ಡ್ ಅನ್ನು ಕೊಟ್ರು, ಅದನ್ನು ಯಾವ ರೀತಿ ಮೇಲೆ ಮೊನ್ನೆ ನೋಡಿ ಕ್ಲೀನ್ ಮಾಡಿ ಅದ್ರಲ್ಲಿ ಗೋಡೌನ್ ಮಾಡಿ ಎಲ್ಲ ಇಟ್ಟಿದಾರಲ್ಲ. ಮತ್ತೇನು ಅದು? ಅದ್ರ ಪುನಃ ಡಾಕ್ಟರ್ಸ್ ಗೆ ಪನಿಷ್ಮೆಂಟ್, ಜೈಲು, ಸೈಕ್ ಮಾಡಬಾರ್ದು, ಆರ್ಗ್ಯುಮೆಂಟ್ ಗೆ ಲಾಯರ್ ಬರಬಾರ್ದು. ಇದೆಲ್ಲ ಇದಕ್ಕೆ ಕಾರಣ ಯಾರು? ಡಾಕ್ಟರ್ಸ್ ಅಲ್ಲ, ನಮ್ಮ ಗ್ರಹಚಾರ ಮತ್ತೆ ಗೌರ್ಮೆಂಟ್ ಡಾಕ್ಟರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಆದರೆ ಈ ಸರ್ಕಾರಿ ಆಸ್ಪತ್ರೆ ಒಳ್ಳೆದಿದ್ರೆ ಯಾಕೆ ಹೋಗ್ತಾರೆ ಜನರು? ಉಡುಪಿಯಷ್ಟು ಡೊನೇಷನ್ ಕೊಡುವಷ್ಟು ಅದು ಬಿಡಿ, ನಮಗೆ ಸರ್ಕಾರ ರಸ್ತೆ ಮಕ್ಕಳು ಸಾಹೇಬರದ್ದು ಅದನ್ನು ಕೊಟ್ಟದ್ದು ಬಿಡಿ, ಸರ್ಕಾರಿ ಆಸ್ಪತ್ರೆ ಕೊಟ್ಟದ್ದು ವಾರ್ಡ್ ಅನ್ನು, ಕೊಟ್ಟ ಮೆಡಿಸಿನ್ ಅನ್ನು, ಬ್ಲಡ್ ಅನ್ನು ಅದಕ್ಕನ್ನು ಮೇಂಟೈನ್ ಮಾಡುವಂತ ಡಾಕ್ಟರ್ಸ್ ಅದರಲ್ಲಿ ಸರಿ ಇದ್ದಾರ? ಅದಲ್ಲದೆ ಮತ್ತೆ ಒಳ್ಳೆ ಒಬ್ಬ ಫೇತ್ ಡಾಕ್ಟರ್ಸ್ ಅವ್ರ ಕೆಲಸ ಮಾಡುತ್ತಿದೆ, ಅವ್ರ ಮೇಲೆ ಎಲ್ಲ ಎಲಿಗೇಷನ್ ಮಾಡಿ ನಿಮ್ಗೆ ಗೊತ್ತು, ನಾವು ಹೇಳ್ಬೇಕಂತ ಹೇಳಿಲ್ಲ. ನಿಜವಾಗ್ಲು ಮತ್ತೆ ಡಾಕ್ಟರ್ ನೋಡಿ ಅವರ ಶರತ್ ಅವ್ರು ಎಂತ ಮಾಡಿದ್ರು ಅಂತ ಎಲ್ರಿಗೂ ಗೊತ್ತುಂಟು. ಯಾರಿಗೆ? ಇವ್ರಿಗೆ ಕಾಮತ್ರಿಗೆ ಗೊತ್ತುಂಟು, ಮತ್ತೆ ಇವ್ರಿಗೆ ಚೇಟ್ರಿಗೆ ಗೊತ್ತುಂಟು, ಮತ್ತೆ ಒಳಗಡೆ ಗೊತ್ತುಂಟು. ಮತ್ತೆ ಡಾಕ್ಟರ್ಸ್ ಯಾಕೆ ದೂರುದು ಹೊಟ್ಟೆದಲ್ಲಿ? ಮತ್ತೆ 500 ಕೋಟಿ ಇದು ಮಾಡ್ತಾರೆ, ಇದು ಮತ್ತೆ ರಾಜಕೀಯದಲ್ಲಿ ಹೇಳ್ತಾರೆ. 500 ಕೋಟಿ ಬಿಟ್ಟು ಅಲ್ಲಿ ಗೌರ್ಮೆಂಟ್ ದುಡ್ಡು ಬೇಡ, ಪಾಪ ಜನವರು ಕೊಟ್ಟ ವಾರ್ಡ್ ಅನ್ನು ಮಾನಸಿಕ ವಾರ್ಡ್ ಅನ್ನು ಅದ್ರಲ್ಲಿ ಗೋಡೌನ್ ಮಾಡಿ ಮತ್ತೆ ಅಂತ ಡಾಕ್ಟರ್ ಅಂದ್ರೆ ಪ್ರೈವೇಟ್ಗೆ ಹೋದ್ರೆ ಮತ್ತೆ ಎಂತ ಮಾಡುದಮ್ಮ? ಸರ್ಕಾರ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿದ್ರೆ ಯಾಕೆ ಸರ್ ಧರ್ಮಕ್ಕೆ ಅಲ್ಲಿ ಸಿಗುವಾಗ ಯಾಕೆ ಪ್ರೈವೇಟ್ಗೆ ಹೋಗ್ತಾನೆ? ಅದೌದು ನಿಜ ನಿಜ ನಿಜ. ಸರ್ಕಾರ ಸರಿಯಾದಂತ ವ್ಯವಸ್ಥೆಗಳನ್ನು ಮಾಡ್ತಿದ್ರೆ ಅವರು ಯಾಕೆ ಖಾಸಗಿ ಆಸ್ಪತ್ರೆ ವ್ಯವಸ್ಥೆಯಲ್ಲಿ ಜನಗಳನ್ನು ಮೇಂಟೈನ್ ಮಾಡೋದಿಲ್ಲಲ್ಲ? ಅದೌದು ಉಡುಪಿಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಕೊಟ್ಟ ಜನರನ್ನೇ ಅದನ್ನೇ ಸರ್ಕಾರ ಮೇಂಟೈನ್ ಮಾಡೋದಿಲ್ಲಲ್ಲ? ಅದೌದು ಅದೌದು. ಮತ್ತೆ ಡಾಕ್ಟರ್ಸ್ ಅನ್ನ ಯಾಕೆ ದೂರುದು? ಅವರನ್ನು ಜೈಲಿಗೆ ಕಳಿಸ್ತೇನೆ, ಬಿಲ್ ಚಾರ್ಜ್ ಮಾಡ್ಬೇಕು ಯಾಕೆ? ಅದು ಎಂತ ಗೊತ್ತುಂಟಾ, ಈ ಡಾಕ್ಟರ್ ಮೇಲೆ ಇದಾಗಿ ಗೌರ್ಮೆಂಟ್ ಆಸ್ಪತ್ರೆ ಹೇಗೂ ಇಲ್ಲ. ಪ್ರೈವೇಟ್ ಅನ್ನು ಮುಚ್ಚಿ ನಮ್ಮ ನಿಂತವರಿಗೆಲ್ಲ ಕಾಯಿಲೆ ಬಂದ್ರೆ ಹಾರ್ಟ್ ಅಟ್ಯಾಕ್ ಆದ್ರೆ ನಾವು ಸಾಯ್ಬೇಕಂದ್ರೆ ಗೌರ್ಮೆಂಟ್ ಮಾಡುದು. ಹಾಗಾದ್ರೆ ಜನಸಂಖ್ಯೆ ಕಡಿಮೆ ಆಗ್ಲಿ ಅಂತ ಹಾಗಾದ್ರೆ ಅಂತ ಪ್ಲಾನ್ ಆಗಿ ಬಡವರಿಗೆ ಪ್ರೈವೇಟ್ ಗವರ್ಮೆಂಟ್ ಆಸ್ಪತ್ರೆ ಹೇಗೂ ಇಲ್ಲ. ನಮ್ಮ ನಿಂತವರು ಏನೋ ಸಾಲ ಮಾಡಿ ಏನೋ ಟ್ರೀಟ್ಮೆಂಟ್, ಮೆಡಿಕಲ್ ಕಾರ್ಡ್ ಅಥವಾ ಎಂತ ಹೆಲ್ತ್ ಕಾರ್ಡ್ ಎಲ್ಲ ಇದು ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದಾಗಿ ಡಾಕ್ಟರ್ ಇದು ಕಟ್ಟಿ ಆಗ್ಬೋದು. ಹಲೋ ಹೇಳಿ.
ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡ್ತೀನಿ ಸರ್. ಅವ್ರು ಹೇಳಿದಕ್ಕೊಂದು ನಾನು ಹೇಳ್ತೇನೆ, ಯಾಕೆ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ನಾನು ಈಗಾಗಲೇ ಒಂದು ಮಾಧ್ಯಮ ನಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಒಂದು ನೋಡಿದೆ, 5,600 ಕೋಟಿ ರೂಪಾಯಿ ಇನ್ನು ಹಾಗೆ ಇದೆ. 5,600 ಕೋಟಿ ನಮ್ಮ ಕರ್ನಾಟಕದ್ದು ನಾನು ಹೇಳುದು ಕಾರ್ಮಿಕ ಇಲಾಖೆಯಲ್ಲಿ. ಅದನ್ನು ಯಾಕೆ ಇವರು ಈ ನಮ್ಮ 30 ಜಿಲ್ಲೆಗೆ ಒಂದು 4 ಕಡೆ ಸ್ಪೆಷಲ್ ಅನ್ನು ಯಾಕೆ ಮಾಡಬಾರ್ದು? ಒಂದು 50-50 ಕೋಟಿ ಕೊಟ್ಟು ಒಂದು 4 ಕಡೆಯಲ್ಲಿ ನಮ್ಮ ಅಂದ್ರೆ ರಾಜ್ಯದ 4 ದಿಕ್ಕಲ್ಲಿ ಏನು 4 ದಿಕ್ಕು ಪೂರ್ವ ಪಶ್ಚಿಮ ಹೇಳ್ತೀರಿ, ನೀವು ಹೇಳ್ತೀರಿ, ನಾನು ಹೇಳ್ತೀನಿ, ಒಳಕಡೆ ಅವರು ಹೇಳಬಹುದು. ಆದ್ರೆ ನಂದೇ ಆಸ್ಪತ್ರೆ ಇದೆ ಖಾಸಗಿ, ನನ್ನದಕ್ಕೆ ವೈದ್ಯರಿಗೆ ಅಥವಾ ನಂದಕ್ಕೆ ಪೇಷಂಟ್ ಬರಬೇಕು, ಸರ್ಕಾರದ ಆಸ್ಪತ್ರೆ ಬದಿಯಲ್ಲೇ ಇದೆ, ಏನ್ ಮಾಡೋದು? ಅಂತ ಸ್ಥಿತಿ ಎಲ್ಲಾ ಸಚಿವರು ಎಲ್ಲಾ ಶಾಸಕರು ಕೂಡ ಇದಾರಾ ಅನ್ನುವಂಥದ್ದು, ಅಂತ ಸ್ಥಿತಿಯಲ್ಲಿ ಇದಾರಾ ಅನ್ನುವಂಥದ್ದು. ಹಾಗಾದ್ರೆ ನೋಡಿ, ಪ್ರತಿಯೊಬ್ಬರು ಯಾರು ರಾಜಕಾರಣಿಗಳಿದ್ದಾರೆ ಅವ್ರ ಹತ್ರ ಒಂದೊಂದು ಎಜುಕೇಶನ್, ಒಂದು ಮೆಡಿಕಲ್ ಕಾಲೇಜ್ ಖಂಡಿತ ಇದೆ. ಈಗ ಅದನ್ನೇ ಅವರ ಡಾಕ್ಟರ್ ಏನ್ ಹೇಳ್ತಾರೆ ನೋಡುವ. ಈಗ ಅವರದ್ದು ಪ್ರೈವೇಟ್ ಗವರ್ಮೆಂಟ್ ಅಲ್ವಾ ಅವರದ್ದು, ಅವರ ಡಾಕ್ಟರ್ ಏನ್ ಹೇಳ್ತಾರೆ ಒಂದ್ಸರ್ತಿ ತಿಳ್ಕೊಳ್ಳಿ ಅವರು ಏನ್ ಹೇಳ್ತಾರೆ ಹೇಳಿದ್ರೆ. ಇದೇ ಕಾಯ್ದೆಯನ್ನು ಈಗ ಮಕ್ಕಳು ಏನು ಒಂದು ನಾವು ಕಲಿಸುವಾಗ ಅವರಿಗೆ, ಈಗ ನನ್ನ ಮಗ ಆಗಲಿ ಮತ್ತೊಬ್ಬರ ಮಗ ಆಗಲಿ, ಆ ಒಂದು ಡಾಕ್ಟರ್ ಕಲಿಬೇಕು ಹೇಳಿದ್ರೆ ಅದೊಂದು ಒಳ್ಳೆ ವಿದ್ಯೆ. ಅಂದ್ರೆ ನನ್ನ ಮಗ ಡಾಕ್ಟರ್ ಅಂತ ಹೇಳಿದ್ರೆ ಆ ಹೆಮ್ಮೆ ಬಹುಶಃ ರಾಷ್ಟ್ರಪತಿ ಅಂತ ಹೇಳಿದ್ರು ಸಿಗ್ಲಿಕ್ಕಿಲ್ಲ, ದೇಶದ ರಾಷ್ಟ್ರಪತಿ ಇವ ಅಂತ ಹೇಳಿದ್ರು ಯಾರು ಮೆಚ್ಚುದಿಲ್ಲ. ನನ್ನ ಮಗ ಡಾಕ್ಟರ್ ಆಗಿದ್ದಾನೆ ಹೇಳುವಾಗ ಆ ಹೆಮ್ಮೆ ಅವರಿಗೆ, ಬಹುಶಃ ನಮ್ಮ ಇಡೀ ನಮ್ಮ ಈ ಸಮಾಜದಲ್ಲಿ ಸಿಗುವಂತ ಮೊದಲ ಸ್ಥಾನ ಆ ಡಾಕ್ಟರ್ಗೆ. ಅಂತ ಒಂದು ಒಳ್ಳೆ ಸ್ಥಾನವನ್ನು ಇವರು ಈ ರೀತಿ ಮಾಡುದು ಹೇಳಿ, ನಾನು ನಿಮ್ಗೆ ಹೇಳಿದೆ 5,000 ಕೋಟಿಯಲ್ಲಿ 50-50 ಕೋಟಿ ಇಲ್ಲ 100-100 ಕೋಟಿಯಲ್ಲಿ 4 ದಿಕ್ಕಲ್ಲಿ ಒಂದು ಆಸ್ಪತ್ರೆಗಳನ್ನು ರೆಡಿ ಮಾಡಿ. ನಿಮ್ಮ ಸರ್ಕಾರಿ ಆಸ್ಪತ್ರೆ ಉತ್ತಮ ಸೇವೆ ನಿಮ್ಮ ಸರ್ಕಾರ ಕೊಡುದು ಹೇಳಿ, ಆದ್ರೆ ಈ ಖಾಸಗಿ ಅವರಿಗೆ ಯಾಕೆ ಹೋಗ್ತಾರೆ ಅಲ್ವಾ? ಈಗ ಇದೇ ನೀವು ಈಗ ವಕೀಲರಿಗೆ ನೀವು ಫೀಸ್ ಫಿಕ್ಸ್ ಮಾಡುವುದಿಲ್ಲ, ಇಂಜಿನಿಯರ್ನವರಿಗೆ ಮಾಡುವುದಿಲ್ಲ, ಚಾರ್ಟೆಡ್ ಅಕೌಂಟೆಂಟ್ ಅವರಿಗೆ ಮಾಡುವುದಿಲ್ಲ. ಅವ್ರದ್ದೆಲ್ಲರೂ ಫೀಸ್ ಉಂಟಾ? ನಿಮ್ಗೆ ಕೊಟ್ಟದ್ದುಂಟಾ? ಅವ್ರು ಬಿಲ್ ಕೊಟ್ಟದ್ದುಂಟಾ? ಇವರು ಕೊಟ್ಟ ಬಿಲ್ಲನ್ನು ಮಾತ್ರ ಹೇಳ್ತೀರಿ. ಆ 3 ವ್ಯಕ್ತಿಗಳು ಕೊಟ್ಟಂತ ಬಿಲ್ಲನ್ನು ಎಲ್ಲಿಯಾದ್ರು ನೀವು ನಾನು ಕೊಟ್ಟಿದ್ದೇನೆ, ನೀವು ಕೊಟ್ಟಿದ್ದೇನೆ, ಅವ್ರು ಕೊಟ್ಟಿದ್ದಾರೆ, ಯಾರು ಕೊಡುದಿಲ್ಲ. ವಕೀಲರು ಕೊಟ್ಟ ಫೀಸ್ ಯಾರು ಹೇಳ್ತಾರ? ನೋಡಿ, ಇದೇ ರಾಜಕಾರಣಿಗಳು ತಮ್ಮ ಕೇಸಿಗೆ ಎಷ್ಟೋ ಕಡೆ ಮಾಡಿದ್ದಾರೆ ಅಲ್ವಾ? ಇಲ್ಲ ಬೇಡ. ಈಗ ನಮ್ಮ ಲೋಕಪಾಲ್ ಬಿಲ್ ಯಾರು ನಮ್ಮ ಅಣ್ಣಾ ಹಜಾರೆ ಅವರು ಅದನ್ನು ಮಾಡಿದ್ರು, ಅದನ್ನು ಪಾಸ್ ಮಾಡಿ ಹೇಳಿದ್ರೆ ಇವರು ಕಷ್ಟ ಸಿಕ್ಕಿ ಬೀಳ್ತಾರೆ. ಡಾಕ್ಟರ್ನವರಿಗೆ ಅವ್ರು ಹೇಳ್ತಾರೆ ನೀವು ಅವರಿಗೆ ಇದು ಮಾಡಿ ಅಂತೇಳಿ, ಹಾಗಾದ್ರೆ ಇದೇ ಲೋಕಪಾಲ್ ಬಿಲ್ಲನ್ನು ಇವ್ರ ಮಸೂದೆಯನ್ನು ಪಾಸ್ ಮಾಡಲಿ ನೋಡುವ, ಹಾಗೆ ಇವರೇ ಸಿಕ್ಕಿ ಬೀಳ್ತಾರೆ. ಇದಕ್ಕೆ ವಿರೋಧ ಇಲ್ಲ ಅವರದ್ದು, ಅವರ ವಿರೋಧ ಇರೋದೆಂಥದ್ದು ಖಾಲಿ ಡಾಕ್ಟರ್ ಮೇಲೆ ಮಾತ್ರ. ಇದನ್ನೇ ನಾನು ಹೇಳುದು, ನೀವು ಲೋಕಪಾಲ್ ಬಿಲ್ಲನ್ನು ಪಾಸ್ ಮಾಡಿ ನಿಮ್ಮ ಮೇಲೆ ಬರ್ತದೆ, ಅದಕ್ಕೆ ಯಾರ್ದು ಒಮ್ಮತ ಇಲ್ಲ. ಇವರಿಗೆ ಸಂಬಳ ಏರಿಸುವಾಗ ಮತ್ತೊಂದು ಮಾಡುವಾಗ ಇವರೆಲ್ಲ ಒಟ್ಟಾಗ್ತಾರೆ. ಈಗ ಲೋಕಪಾಲ್ ಬಿಲ್ ಮಸೂದೆ ಜಾರಿ ಮಾಡಿ ಅಲ್ಲ, ಇದೇ ಡಾಕ್ಟರ್ಗೆ ಮಾಡಿದಾಗ ಇದನ್ನೇ ಪಾಸ್ ಮಾಡಿ. ಇಚ್ಛಾಶಕ್ತಿ ಇಲ್ಲ ಬಿಜೆಪಿ ಕೂಡ, ಅದರ ಧ್ವನಿ ಎತ್ತಿ ಒಂದು ಕಡೆಯಲ್ಲೇ ಆ ಒಂದು ಧ್ವಜವನ್ನು ಇಟ್ಕೊಂಡು ನಾವು ಲೋಕಪಾಲ್ ಮಾಡ್ತೀವಿ, ಇನ್ಯಾವುದು ಮಂಡನೆ ಮಾಡ್ತೀವಿ ಅಂತ ಬಹಳಷ್ಟು ಕೊಚ್ಚಿಕೊಂಡಿದ್ರು. ಏನ್ ಮಾಡಿದ್ರು ಅಂತ 3.5 ವರ್ಷದಲ್ಲಿ ತಾವೇ ನೋಡ್ತಾ ಇದ್ದೀವಿ. ನೋಡಿ, ಮೌಢ್ಯ ಕಾಯ್ದೆ ನಿಷೇಧ ಅದೊಂದು ಮಾಡಿದ್ದಾರೆ, ಅದರ ಮೇಲೆ ಕಂಬಳ ಅದು ನಮ್ಮ ನಮ್ಮ ಜಿಲ್ಲೆಗೆ ಅದು ಸ್ವಾಗತಾರ್ಹ ವಿಷಯ. ಮತ್ತೊಂದು SC/ST ಅವರದ್ದೇನ ಕಾಯ್ದೆ ಮಾಡಿದ್ರು ಆ ರಿಸರ್ವೇಷನ್ ಇದ್ರ ಮೇಲೆ. ಇದನ್ನೆಲ್ಲ ಮಾಡುವಾಗ ಈಗ ಈಗ ದೊಡ್ಡ ಪೆಟ್ಟು ಯಾವಾಗ ಹೇಳಿದ್ರಿ? ಮೌಢ್ಯ ನಿಷೇಧ ಕಾಯ್ದೆ ಇದನ್ನು ಮಾಡುವಾಗ ಖಂಡಿತ ಮಠ ಮಾನ್ಯಗಳು ಮತ್ತೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟವರು ಈಗ ಏನ್ ಹೇಳ್ತಾರೆ ನೋಡುವ, ಅದನ್ನು ಅದರ ಕೋಪವನ್ನು ಇವರು ತಟ್ಟಿಕೊಳ್ತಾರ? ಈಗ 3 ಕಾಯ್ದೆ SC/ST ಅವರದ್ದು ಯಾವ್ದು ಅವರು ರಿಸರ್ವೇಷನ್ ಮೇಲೆ ಮಾಡಿದ್ರು, ಉಳಿದದ್ದು ಈಗ ಮೌಢ್ಯ ನಿಷೇಧ ಕಾಯ್ದೆ ಅದು ಮಾಡುವಾಗ ಏನಾಗ್ತದೆ? ಈಗ ಅದರ ಸಾಧಕ ಬಾಧಕಗಳು ಚಿಂತೆ ಮಾಡಿದಾರ? ಇಲ್ಲ. ಉರುಳು ಸೇವೆ ಮತ್ತೆ ಎಂತ ಮಡೆ ಅಡೆ ಸ್ನಾನ ಅದೆಲ್ಲ ಹೇಳಿ ಬಂದಿದೆ. ಅಹಿಂದದ ಸರ್ಕಾರ ಇದೆ, ಅಹಿಂದ ಎಲ್ಲವನ್ನು ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದು ಹೌದು. ಆದ್ರೆ ಇವರು ಮಾತ್ರ ದೇವಸ್ಥಾನಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಹಿಂದಿನ ಏನಾದ್ರೂ ಅವಘಡ ಆದ ಕೂಡಲೇ ಮನೆಯನ್ನೇ ತಿರುಗಿಸಿ ಕಟ್ಟುವಂತ ಸಿದ್ದರಾಮಯ್ಯರವರ ಸರ್ಕಾರವು ಕೂಡ ಇದೀಗಲೂ ಇದೆ ಅನ್ನುವಂಥದ್ದು. ಆದ್ರೆ ಅಹಿಂದ ಮಾತ್ರ ಅವರಿಗೆ ಒಂದು ನೇಮ್ ಬೋರ್ಡ್ ಅಷ್ಟೇ. ಇದೆಂತ ಗೊತ್ತುಂಟ, ಎಜೆಂಡಾ ನಿಮ್ಮ ಮುಂದೆ ಮಾತ್ರ ತೋರಿಸುವಂತದ್ದು. ಇವರು ಎಲ್ಲರೂ ಪ್ರತಿಯೊಬ್ಬರು, ನಾನು ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ನಾನು ಇಲ್ಲ ಅಂತ ಹೇಳುದಿಲ್ಲ. ಇವರೆಲ್ಲರೂ ಹಿಂದಿನಿಂದ ಹೋಮ ಯಜ್ಞ ಯಾಗ ಎಲ್ಲರೂ ಮಾಡ್ತಾರೆ. ಎದೆ ತಟ್ಟಿ ಯಾರು ಹೇಳುವಂತದ್ದಿಲ್ಲ ಅನ್ನುವಂಥದ್ದು. ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹೇಳಿ ರಾಜೇಶ್ ಅವರೇ. ಹೇಳಿ ರಾಜೇಶ್ ಅವರೇ. ಅದೇ ನಾನು ಬಹಳ ಬೇಸರ ವಿಚಾರ ಹೇಳ್ತೀನಿ. ಒಂದು ಸಣ್ಣ ಮಗುವನು, ಪುಟ್ಟ ಮಗು, ಸ್ವಲ್ಪ ದಿನ ಹುಟ್ಟಿದಷ್ಟೇ, ಅವ್ರು ಅಲ್ಲಿ ಕೋಲಾರದಿಂದ ಚಿಂತಾಮಣಿಯಿಂದ ಹಿಡಿದು ಕೋಲಾರ ಚಿತ್ರಘಟ್ಟ ಕೋಲಾರ ಎಲ್ಲ ಹಾಸ್ಪಿಟಲ್ ತಿರುಗಿ ತಿರುಗಿ ತಾಯಿ ಮಗು ಮತ್ತಾಗಬೇಕು ಅಂತ ಹೇಳಿದ ಕಡೆಗೆ ಅದು ಸತ್ಯ ಹೋಯ್ತು. ಅದನ್ನು ರೋಡಲ್ಲಿ ಬದಿಯಲ್ಲಿ ಇಟ್ಟುಕೊಂಡು ಅದನ್ನು ಒದ್ದಾಡ್ತಾ ಇದ್ದಾರೆ ಇಷ್ಟೆಲ್ಲ ಯಾರು, ಆ ಹೊಣೆಯನ್ನು ಹೊರವರು ಯಾರು? ಒಂದು ಇನ್ನೊಂದು ಪುತ್ರರಲ್ಲಿ ಆ ವಿದ್ಯಾರ್ಥಿನಿ ಬಿಕಮ್ ವಿದ್ಯಾರ್ಥಿನಿ ಧರ್ಮಕ್ಕೆ ಕಾಕೊಂಡು ಅವರು ನಾವು ಈಗ 30 ಡೆತ್ ಆಗಬೇಕು. ಇದಕ್ಕೆ ಯಾರು ಜವಾಬ್ದಾರಿ? ಸರ್ಕಾರ ಜವಾಬ್ದಾರಿಯಾ? ಡಾಕ್ಟರ್ಸ್ ಜವಾಬ್ದಾರಿಯಾ? ಯಾರ ಜವಾಬ್ದಾರಿ? ನಿಜ ನಿಜ, ಯಾರಾದ್ರೂ ಒಪ್ಕೊಳ್ತಾರ ನಾವು ಇಂತ ಸ್ಥಿತಿಗೆ ನಾವು ಕಾರಣ ಅನ್ನುವಂಥದ್ದು? ಯಾರಾದ್ರೂ ಒಪ್ಕೊಳ್ಳಿಕ್ಕೆ ನಡೆಯಿದಾರ ಅನ್ನುವಂಥದ್ದು? ಒಪ್ಪಿಕೊಂಡಿರೋ ಜೀವನ ಹೋಯ್ತು,
ಆ ಮಗು ನೋಡಿ ಬಹಳ ಕಷ್ಟದಲ್ಲಿ ಬಹಳ ಸಂತೋಷದಿಂದ ಸಾಕಿದ ಅದಕ್ಕೆ 6 ವರ್ಷದ ನಂತರ ಸಣ್ಣ ಮಗು ಅದು ಮಗು ಅದು ನೋಡೋದು ನಮ್ಗೆ ದೋಷ ಆಗ್ತದೆ ಅದು ಕೈಯಲ್ಲಿ ಇಟ್ಕೊಂಡಿರೋ ಅದು ಸಹ ಇರುವಂತ ಇತ್ತು ನೋಡುವಾಗ ನಮ್ಗೆ ಸತ್ಯದಂತ ಹೇಳುವಾಗ ಬಹಳ ಸೀರ ಇತ್ತು ಆದ್ರೆ ಇಂತ ರಾಜೇಶ್ ಅವರ ಒಂದು ಇಲ್ಲಿ ಏನಂದ್ರೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಇವರು ಇದಕ್ಕೆ ಬರಬಾರ್ದು ಯಾಕಂತ ಹೇಳಿದ್ರೆ ಅವರಿಗೆ ಯಾರ ಹೇಳಿದ್ದಾರೆ ಯಾರು ಸಚಿವರಿಗೆ ಯಾರ ಹೇಳಿದ್ದಾರೆ ಏನಂತ ಹೇಳಿದ್ರೆ ಅವ್ರ ಸಂಬಂಧಿಕರ ಪರಿಚಯಸ್ಥರ ಅಡ್ವೈಸರ್ಸ್ ಯಾರಾದ್ರು ಹೇಳಿರ್ಬೋದು ನೋಟ್ ಮಾಡ್ತಾರೆ ಡಾಕ್ಟರ್ಸ್ ಅಂತ ಹೇಳಿ ಅದ್ರಲ್ಲಿ 10% ಕರೆಕ್ಟ್ ಹೌದು ಅದು ಅದಕ್ಕೆ ನಾನು 2-3 ದಿವಸ ಬೇಕಿದ್ರೆ ಒಂದು 25% ಹೇಳ್ಬೋದು 10% ಅಲ್ಲ ಅದು ಹೌದು ಮತ್ತೆ 75% ಬಿಡಿ ಯಾಕೆ ಈಗ ಎಲ್ಲ ಅನುಕೂಲತೆ ಇದ್ರೆ ಸರ್ಕಾರಿ ಹಾಸ್ಪಿಟಲ್ ಹೋಗ್ತಾರಲ್ಲ ಹೌದು ಸರ್ಕಾರ ಇಷ್ಟೆಲ್ಲ ನಾನು ಹೇಳ್ದಲ್ಲ ನನ್ನ ಒಪಿನಿಯನ್ ಹೇಳ್ದಲ್ಲ ಸರ್ಕಾರ ಈ ಬೇಡದ ಚಿಕಿತ್ಸೆ ಖರ್ಚು ಮಾಡಿದ್ರಲ್ಲ ಸರ್ಕಾರಿ ಆಸ್ಪತ್ರೆ ಕಟ್ಟಡ ಚೆನ್ನಾಗಿ ನೋಡಿ ಬೇಕಾದ ಎಲ್ಲ ಮೆಷಿನರೀಸ್ ಇಕ್ವಿಪ್ಮೆಂಟ್ಸ್ ಎಲ್ಲ ಮೋಟಿ ಗಿಟ್ಟಿ ಅಲ್ಲಿ ಪರ್ಫೆಕ್ಟ್ ಮಾಡಿದ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತದೆ ಬೇಕಾದಷ್ಟು ಅಲ್ಲಿ ಅಲ್ಲಿ ಮಾಡುವಷ್ಟು ಇಲ್ಲಿ ಇದೇನು ಆಗುದಿಲ್ಲ ನಿಜವಾಗಿ ಇವರು ಅಷ್ಟೇ ವ್ಯವಸ್ಥೆ ಮಾಡಿ ಕೊಡುದಿಲ್ಲ ಹೌದು ಆದ್ರೆ ಇವರು ಸರ್ ನೋಡಿ ನಿನ್ನೆ ಕೆಲವು ಡಾಕ್ಟರ್ಸ್ ಮಾತಾಡಿದ್ರು ಒಂದು ನಿಮಿಷ ಮಾತು ಕೇಳಿದ್ರೆ ಡಾಕ್ಟರ್ಸ್ ಬೆಟರ್ ಆಗ್ಬೋದು ಕೆಲವು ಡಾಕ್ಟರ್ಸ್ ಏನ್ ಮಾಡಿದ್ದಾರೆ ಮುಟ್ಟಿದ ಒಳ್ಳೆ 300 ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ ಚೆಸ್ಟ್ ಗೆ ಬರ್ತೇ ಸರ್ ಅಲ್ಲಿ ಹೋಗಿ ಬರ್ಬೇಕು ವಾಪಸ್ ಮತ್ತೆ ಮತ್ತೆ ನೋಡಿದ್ದಕ್ಕೆ ಮತ್ತೆ ಕೊಡ್ಬೇಕು ಚಾರ್ಜ್ ಅದ್ರ ಇದನ್ನ ಬಹಳ ನೋವು ಎನ್ಸಿದ್ರು ಮತ್ತೆ ರಮೇಶ್ ಕುಮಾರ್ ಅವ್ರು ಹಿಡಿದೇ ಹಿಡಿಬಾರ್ದು ರಮೇಶ್ ಕುಮಾರ್ ಕೂಡ ನಾನು ಹೇಳ್ತೇವೆ ರಮೇಶ್ ಕುಮಾರ್ ಏನಂತೇಳಿದ್ರೆ ಅವ್ರು ಒಂಥರ ಮನುಷ್ಯ ಅವ್ರು ಬೇಕಾದ್ರೆ ರಾಜೀನಾಮೆ ಬೇಕಾದ್ರೆ ಕೊಟ್ಟು ಬರ್ತಾರೆ ಹೇಳಿದ್ದಾರೆ ಹೇಳಿದ ಮಾತ್ರ ಬಿಡುವಂತ ವ್ಯಕ್ತಿ ಅಲ್ಲ ವ್ಯಕ್ತಿ ಅಲ್ಲ ಅಲ್ಲ ಅದು ಯಾಕಂದ್ರೆ ಹೆಚ್ಚಿನ ತುಂಬಾ ಇನ್ಸಿಡೆಂಟ್ ಆಗಿದೆ ಟೈಟ್ ಆಗಿ ಹೋದ್ರೆ ನಾವು ರಾಜೀನಾಮೆ ಬಿಟ್ಟು ಬೇಡ ಅವರು ಅದೇ ಪಕ್ಷ ಇದ್ದು ಅದೇ ಪಕ್ಷದವರ ದೂಷಣೆ ಮಾಡುವಂತ ವ್ಯಕ್ತಿ ಹೌದು ರಾಜೇಶ್ ಅವರೇ ಎಸ್ ವೀಕ್ಷಕರು ಮತ್ತಷ್ಟು ಅಪ್ಡೇಟ್ ಅನ್ನು ಕೂಡ ನೀಡ್ತೇನೆ. ಯಾಕಂದ್ರೆ ಈಗಾಗಲೇ ಗಮನಿಸಬಹುದು ವೈದ್ಯರ ಒಂದು ಕಡೆಯಲ್ಲಿ ಮುಷ್ಕರ, ಇನ್ನೊಂದು ಕಡೆಯಲ್ಲಿ ಒಂದಷ್ಟು ರಾಜಿ ಸಂತಾನಗಳು ಕೂಡ ಆಗಿದೆ, ತಿದ್ದುಪಡಿ ಕೂಡ ಒಂದಷ್ಟು ಕಾಯ್ದೆಯಲ್ಲಿ ಮಾಡಲಾಗಿದೆ ಅನ್ನುವಂಥದ್ದು. ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತೀನಿ, ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವೀಕ್ಷಕರೇ, ಈಗಾಗಲೇ ಗಮನಿಸಬಹುದು ಗವರ್ಮೆಂಟ್ ವರ್ಸಸ್ ಡಾಕ್ಟರ್ ಕೂಡ ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ರು. ತದನಂತರ ಇದೀಗ ಒಂದಷ್ಟು ತಾರಕ ಅಂತ್ಯವನ್ನು ಕೂಡ ಕಂಡಿದೆ ಅನ್ನುವಂಥದ್ದು ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಒಂದಷ್ಟು ಕಾನೂನು ಕಾಯ್ದೆಯಲ್ಲೂ ಕೂಡ ತಿದ್ದುಪಡಿಯನ್ನು ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಆದರೆ ಅದೆಷ್ಟರ ಮಟ್ಟಿಗೆ ಸರಿ, ಮತ್ತೊಂದು ಕಡೆಯಲ್ಲಿ ಕೂಡ ಅದರ ವಿರುದ್ಧ ಕೂಡ ಅಪಸ್ವರ ಕೂಡ ಕೇಳ್ಬರ್ತಾ ಇರುವಂಥದ್ದು. ಯಾಕಂದರೆ ವೈದ್ಯರಿಗೆ ಇದು ಸರಿಯಾದ ಒಂದು ಆದೇಶ ಇನ್ನೂ ಸಿಗುವವರೆಗೆ ಕೂಡ ಅವರು ಆ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ರೆಡಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಕೂಡ ವರ್ತನೆ ಮಾಡಿದ್ದಾರೆ. ಎಸ್, ಮತ್ತಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಳ್ತೀನಿ. ಎಸ್ ಯೋಗೀಶ್ ಶೇಟ್ ಅವರೇ, ಈಗಾಗಲೇ ನಾವು ಮಾತಾಡಿದ್ವಿ ಒಂದು ರೋಗಿಯನ್ನು ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಮಾಡ್ತಾರೆ, ಮತ್ತೆ ಸರ್ಕಾರಿ ಆಸ್ಪತ್ರೆಗಳು ಎಷ್ಟು ಸಮರ್ಥವಾಗಿ ಈಗ ಒಂದು ಕಡೆಯಲ್ಲಿ ತುರ್ತು ಪರಿಸ್ಥಿತಿ ಬಂದರೂ ಸರ್ಕಾರ ಸ್ಥಿತಿಯ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೀಗ ಪಾರದರ್ಶಕವಾಗಿ ಹೊರಬಿದ್ದಿದೆ. ನೀವು 5 ದಿವಸಗಳಲ್ಲಿ ನೋಡಿದ್ರಿ ಸಾರ್ವಜನಿಕ ವಲಯಕ್ಕೆ ಅಥವಾ ಒಂದು ಏನಾದರೂ ಅವಘಡ ಬಂದಾಗ ಸರ್ಕಾರಿ ಆಸ್ಪತ್ರೆಯಲ್ಲೇ ಸರಿಯಾದ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು ಜಗಜ್ಜಾಹೀರಾಗಿದೆ. ಅದನ್ನು ಒಪ್ಕೋಬೇಕು ಸರ್ಕಾರ. ಒಪ್ತಾ ಇಲ್ಲ. ಎಸ್ ನೋಡಿ, ಆಚೆಯಿಂದ ವೈದ್ಯರ ಮೇಲೆ ಏನು ಕ್ರಮ, ಮತ್ತೊಂದು ಖಾಸಗಿಯವರ ಮೇಲೆ ಹೇಳಿ. ಇವರದ್ದೇ ಖಾಸಗಿ ಆಸ್ಪತ್ರೆ ಉಡುಪಿ, ಯಾವುದು ಸರ್ಕಾರಿ ಆಸ್ಪತ್ರೆ ಇಲ್ಲಿ ಹಾಜಿ ಅಬ್ದುಲ್ ಅವ್ರದ್ದು ನಡೀತಾ ಇತ್ತು ಅಲ್ವಾ, ಚಂದ ರೀತಿಯಲ್ಲಿ ನಡೀತು, ಏನೋ ಒಂದು ಸಣ್ಣ ಸ್ಥಿತಿಯಲ್ಲಿತ್ತು, 65-70 ಬೆಡ್ ಅಲ್ಲಿ ಇರುವಂಥದ್ದು. ಅದನ್ನೇ ಯಾಕೆ ಖಾಸಗಿಯವರಿಗೆ ಕೊಟ್ಟರು? ಅಲ್ಲಿ ಖಾಸಗಿಯವರ ಮೇಲೆ ಗದಾ ಪ್ರವಾಹ, ಇಲ್ಲಿ ಇದನ್ನೇ ತಗೊಂಡು ಹೋಗಿ ಆಗ್ಬೇಕಲ್ಲ ಇವರಿಗೆ ಮುಂದಿನ ಚುನಾವಣೆ. ಇವರು ಕೊಟ್ಟ 500 ಕೋಟಿ ಆಶ್ವಾಸನೆ ಎಲ್ಲಿ ಹೋಯ್ತು? ನಾನು 500 ಕೋಟಿಯಲ್ಲಿ ಮಾಡ್ತೇನೆ, ಮತ್ತೆ ಏನ್ ಹೇಳಿದ್ರು, UPA ಸರ್ಕಾರ ಇದ್ದಾಗ ನಾನೊಂದು ಆಲೋಚನೆ ಮಾಡಿದ್ದೆ ಅಂದ್ರೆ ಅದನ್ನೇ ತಿರುಗಿಸುವಂತ ಮಾತಾಡುಗಳು. UPA ಸರ್ಕಾರ ಉಂಟು, ಹಾಗಾದ್ರೆ ಯಾರು ನಾವು ಶಾಶ್ವತವಾ?
ಶಾಶ್ವತ ಯಾವುದು? ಸರ್ಕಾರ ಮಾತ್ರ ಶಾಶ್ವತ ಅಲ್ವಾ, ಕಡೆ ತನಕ ಶಾಶ್ವತ. ಈಗ ಕಲಿತಂಥ ವಿದ್ಯೆ ಯಾವುದು? ವೈದ್ಯ. ಇವತ್ತೊಬ್ಬ ವೈದ್ಯ ಇರ್ಬೋದು, ನಾಳೆ ಒಬ್ಬ ವೈದ್ಯ ಇರ್ಬೋದು, ಅವನ ವಿದ್ಯೆ ಮಾತ್ರ ಶಾಶ್ವತ. ಅಂಥದ್ದೆಲ್ಲ ಇರುವಾಗ ನೋಡಿ, ಸರ್ಕಾರ ಮಾಡುವಂಥದ್ದು ಮೂರು: ಆರೋಗ್ಯ, ಶಿಕ್ಷಣ, ರಕ್ಷಣೆ. ಈ ಮೂರನ್ನು ಮೊದಲನೇದಾಗಿ ಅದನ್ನು ಅವರ ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕು. ಆ ಹದ್ದುಬಸ್ತಲ್ಲಿ ಇಟ್ಟ ಕೂಡಲೇ ಈ ಮಿತಿ ಮೀರಿದಕ್ಕೆ ಈಗ ಆದದ್ದು. ಆರೋಗ್ಯ, ಶಿಕ್ಷಣ ಮತ್ತು ನಿಮ್ಮ ರಕ್ಷಣೆ, ಈ ಮೂರು ಅವರ ಕೈಯಿಂದ ತಪ್ಪಿತ ಇವತ್ತಿಗೆ ಈ ರಾದಾಂತಕ್ಕೆ ಕಾರಣಗಳೇ ಇದು. ಎಲ್ಲ ಆಸ್ಪತ್ರೆಗಳನ್ನು ಇವರು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದ್ರೆ, ಒಂದೇ ಒಂದು ಆ ಜನರೇಟರ್ ಸರಿ ಉಂಟಾ ನೋಡಿ, ನಮ್ಮ ಈ ಸರ್ಕಾರಿ ಆಸ್ಪತ್ರೆಯ ಜನರೇಟರ್ ರೂಮಿಗೆ ನೀವೇ ಒಂದು ವಿಡಿಯೋ ತಗೊಂಡೋಗಿ, ನಿಮ್ಮ ಕ್ಯಾಮರಾ ತಗೊಂಡೋಗಿ ನೋಡಿ, ಎಲ್ಲಿ ಸರಿ ಉಂಟು? ಅವರೊಂದು ಹೇಳಿದ್ರು ಮಾನಸಿಕ ಆರೋಗ್ಯ ಕೇಂದ್ರ ಅಲ್ಲಿ ಇತ್ತು, ಅದು ಇಲ್ವ ಹೇಳಿ. ಪಿ ಯು ಭಂಡಾರಿಯವರಲ್ಲಿದ್ರು ಮಾನಸಿಕ ಇದರಲ್ಲಿ ಡಾಕ್ಟರ್ ಆಗಿರುವಂಥವ್ರು, ಪಿ ಯು ಭಂಡಾರಿಯವರು. ಪಿ ಯು ಭಂಡಾರಿಯವರು ಅಲ್ಲಿಂದ ಬಿಟ್ಟ ಕೂಡಲೇ ಈಗ ಅವರದ್ದೇ ಎ ವಿ ಬಾಳಿಗೆ ಆಸ್ಪತ್ರೆಯಲ್ಲಿ ಅವರು ಬಡವ ಜನರಿಗೆ ಎಷ್ಟು ಉಚಿತ ಕೊಡ್ತಾ ಇದ್ದಾರೆ ಅದನ್ನು ನೋಡಿ, ಯಾರು ಅವರ ಬಗ್ಗೆ ಮಾತಾಡ್ತಾ ಇಲ್ಲ. ಪಿ ಯು ಭಂಡಾರಿಯವರು ಕೊಡುವಂಥ ಸೇವೆ ಬಗ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಅವರು ಆ ಕೊಡುವಂಥ ಸೇವೆ ಹಾಗಾದ್ರೆ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಆಗ್ತದೆ. ಈಗ ಒಬ್ಬ ಯಾರ ಒಬ್ಬ ವೈದ್ಯ ಒಂದು ಅವ್ರು ಯಾರು ಹೇಳಿದ್ರು 30% ಯಾರೋ ವೈದ್ಯ ಮಾಡಿದೆ ಹೇಳಿ ಎಲ್ಲರ ಮೇಲೆ ನಾವು ಅಪವಾದ ಹೇಳಲಿಕ್ಕಿಲ್ಲ. ಈಗ ಪಿ ಯು ಭಂಡಾರಿ ಅವರು ಕೊಡುವಂತಹ ಎ ವಿ ಬಾಳಿಗೆ ಆಸ್ಪತ್ರೆಯಲ್ಲಿ ಆ ಸವಲತ್ತು, ನಾವು ಎಷ್ಟುಗಳು, ಇವರು ಎಷ್ಟೋ ಜನ ಪೇಷಂಟ್ಗಳನ್ನು ಕರ್ಕೊಂಡು ಹೋಗಿದ್ದಾರೆ, ಯಾವ ರೀತಿಯಲ್ಲಿ ಆದಿತ್ಯವಾರ ಕರೆದ್ರು ಪಾಪ ಬರ್ತಾರೆ, ಹಾಗಾದ್ರೆ ಫ್ರೀ ಕೊಡ್ತಾರೆ, ನಮ್ಗೆ ಫ್ರೀ ಕೊಡ್ತಾರೆ ಸರ್. ನಿಜವಾಗಿ ನಾವು ಅಂದ್ರೆ ನಾವು ಅವರೇ ಹಾಗೆ ನಾವು ಕೆಲಸ ಮಾಡ್ತೇವೆ ಹೇಳಿ, ನಮ್ಮ ಬಗ್ಗೆ ನಮ್ಮ ಇವರ ಬಗ್ಗೆ ಒಂದು 3-4 ಜನರ ಮೇಲೆ ಫ್ರೀಯಾಗಿ ಕೊಡ್ತಾರೆ, ಹಾಗಾದ್ರೆ ಕೊಡುದಿಲ್ವಾ? ಕೊಡ್ತಾರೆ. ಯಾರ ಮಾಡಿದ ತಪ್ಪಿಗೆ? ನಾನಾಗ ಹೇಳಿದೆ, ಯಾವುದೋ ಒಂದು ಸರ್ಪ ಕಚ್ಚಿದ್ದಕ್ಕೆ ಜನಮೇಜಯ ಅವನ ತಂದೆಗೆ ಪರೀಕ್ಷಿತ ಕಚ್ಚಿದಾಗೆ ಇಡೀ ಸರ್ಪ ಕುಲವನ್ನೇ ನಾನು ನಾಶ ಮಾಡ್ತೇನೆ ಹೇಳಿದ್ರೆ ಆಗುದಿಲ್ಲ ಸರ್. ಎಸ್ ನಿತ್ಯಾನಂದ ಒಳಕಾಡ್ ಅವರೇ, ಈಗ 5 ದಿವಸದಲ್ಲಿ ಉಡುಪಿ ಭಾಗದಲ್ಲಿ ನೀವು ಆಂಬ್ಯುಲೆನ್ಸ್ ಚಾಲಕರಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದೆ, ಆದರೆ ಇಷ್ಟು ದಿವಸಗಳಲ್ಲಿ ನಿಮಗೆ ಅಂತ ಅಥವಾ ಸೀರಿಯಸ್ ಕಂಡೀಷನಲ್ಲಿ ನೀವು ಪರದಾಟ ಮಾಡಿರುವಂಥದ್ದು ಅಂಥದ್ದೇನ ಸನ್ನಿವೇಶಗಳು ಆಗಿದೆ ಉಡುಪಿ ಜಿಲ್ಲೆಯಲ್ಲಿ? ಉಡುಪಿ ಜಿಲ್ಲೆಯಲ್ಲಿ 2-3 ಘಟನೆ ನಡೆದಿದೆ. ಈ ಖಾಸಗಿ ಹೋಗುವವರಲ್ಲಿಗೆ ಹೋಗದಿದ್ದ ಪರಿಸ್ಥಿತಿಯಲ್ಲಿ ನಾನು ಸರ್ಕಾರಿ ಆಸ್ಪತ್ರೆ ಯಾಕಂತ ಹೇಳಿದ್ರೆ ಅನಿವಾರ್ಯ ಪ್ರಶ್ನೆ. ನನ್ನದು ಕರ್ತವ್ಯ, ನನ್ನ ಕರ್ತವ್ಯ ಬದುಕಿಸುವಂಥ ಕರ್ತವ್ಯ ನಾನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಇದೇ ಆಗದನ್ನು ಯಾಜು ನೋಡಿದೆ, ಕುಂದಾಪುರದಿಂದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದಕ್ಕೆ ಯಾವುದು ಎಕ್ಸ್ರೇ ಇದಕ್ಕೆ ಇಲ್ಲಂತೇಳಿ ಅಲ್ಲಿಂದ ಕುಂದಾಪುರದಿಂದ ಬಂದಿದ್ದಾರೆ. ನಿರ್ಲಕ್ಷ್ಯತನ ಯಾರ್ದು? ಸರ್ಕಾರ. ಸರ್ಕಾರದವರು ಯಾಕೆ ಆ ನಿರ್ಲಕ್ಷ್ಯತನ ಮಾಡ್ತಾರೆ? ಇಂಥ ಖಾಸಗಿ ಅವರು ಆಗ್ಬೇಕಂತೇಳಿ ಅಷ್ಟೇ, ಅವರಿಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ನಾವು ಏನಾದ್ರೂ ಇಲ್ಲ, ಇಂಥ ಪರಿಸ್ಥಿತಿ ಇಲ್ಲದಿದ್ರೆ ಹೋಗ್ಲೇಬೇಕಲ್ಲ. ಈಗ ಅನಿವಾರ್ಯ ಪ್ರಶ್ನೆ, ಈಗ ಅಲ್ಲಿಂದ ಇಲ್ಲಿ ಬರಲೇಬೇಕಾಗ್ತದೆ, ಯಾಕಂದ್ರೆ ಅಲ್ಲಿ ಇಲ್ಲ, ಜೀವ ಉಳಿಸ್ಬೇಕು. ಆ ಪುಣ್ಯಾತ್ಮ ಬಂದಿದ್ದಾರೆ. ಈಗ ನಾನು ಇದ್ರಲ್ಲಿ ನೋಡಿದೆ, ಯಾಕಂದ್ರೆ ಆ ಪುಣ್ಯ ನಾನು ಆ ಹೊತ್ತಿಗೆ ಅಲ್ಲಿದ್ದೆ. ಅಲ್ಲಿಂದ ನಾವೇ ಇಲ್ಲಿಂದ ಉಡುಪಿ ಇದಕ್ಕೆ ಅಲ್ಲಿ ಹಾಕಿ ನಾವು ಇದು ಮಾಡುವಂಥ ಪರಿಸ್ಥಿತಿ ಸನ್ನಿವೇಶ ಇತ್ತು. ಅಂಥ ಪರಿಸ್ಥಿತಿಗೆ ಯಾರು ಹೊಣೆಗಾರಿದಕ್ಕೆ? ಈಗಿನ ಸರ್ಕಾರ ಹೊಣೆ. ಈಗಿನ ಸರ್ಕಾರದಲ್ಲಿ ನೋಡಿ, 26/3/17 ಸಿಟಿ ಸ್ಕ್ಯಾನ್ ಮತ್ತು MRIಗೆ ಟೆಂಡರ್ ಆಗಿದೆ, ಇವತ್ತಿಗೂ ಬರಲಿಲ್ಲ. ಯಾರು ಹೊಣೆ ಇದಕ್ಕೆ? ಆವಾಗ ಈಗ ರಮೇಶ್ ಕುಮಾರ್ ಬರ್ತಾರೆ, ನಾಡ್ದು ಮುಖ್ಯಮಂತ್ರಿಯವರು ಬರ್ತಾರೆ, ಸಂಬಂಧಪಟ್ಟ ಇದು ಅಧಿಕಾರಿಯವರು ಬರ್ತಾರೆ. ಈಗ ನಾಳೆ ನಾವು ಕೇಳಿದ್ರೆ ಹೌದಾ ಹಾಗೆ ಆಗಿದಾ, ನಾವು ಭರಿಸ್ತೇವೆ ಅಂತ ಹೇಳ್ತಾರೆ ಅಷ್ಟೇ, ಇನ್ನು ಬೇರೆ ಉತ್ತರ ಕೊಡುದಿಲ್ಲ. ಆಗ ಆವಾಗ ಯಾಕೆ ನಾವು ಮೊರೆ ಹೋಗ್ಬೇಕು? ನನ್ನ ಹತ್ರ ಡಾಕ್ಯುಮೆಂಟ್ ಇದೆ, ಇಂತಿಂಥ ತಾರೀಕಿಗೆ ಇಂಥ ತಾರೀಕಿಗೆ ಆಗುವಂಥದ್ದು ಭಾಳಷ್ಟು ನಾನು ಹೇಳಿದ್ದೇನೆ, ಅನೇಕ ಸಾರಿ ಹೇಳಿದ. ಬರಲಿಲ್ಲ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಳಕಾಡ್ರವರೇ ಬನ್ನಿ, ಒಂದು ಬಡವರಿದ್ದಾರೆ, ತೀರಾ ಬಡವರಿದ್ದಾರೆ, ಸಿಟಿ ಸ್ಕ್ಯಾನ್ ಆಗಬೇಕು ಅಥವಾ ಏನು ಸ್ಕ್ಯಾನ್ ಆಗಬೇಕು ಅಲ್ಲಿ ಹೋಗ್ಬೇಕಂತೇಳಿ, ಇಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ತಿದ್ರೆ ನಮ್ಮನ್ನು ಕರಿಬೇಕಾ ಅಥವಾ ಇನ್ನೊಬ್ಬರಿಗೆ ಪ್ರೋತ್ಸಾಹಿಸಬೇಕಾ? ಅಲ್ಲ, ಒಂದು ನಿತ್ಯಾನಂದ ಒಳಕಾಡ್ ಅವರೇ, ನೀವೇ ನೋಡಿರ್ಬೋದು ಅವರ ಕುಟುಂಬ ವರ್ಗದಲ್ಲಿ ಆ CM ಅವರ ಮಗನೇ ಇದನ್ನು ವಿರೋಧ ಮಾಡ್ತಾರೆ, ಅವರ ಮಗನೇ ವಿರೋಧ ಮಾಡ್ತಾ ಇದ್ದಾರೆ ಅಂದ್ರೆ ಅದರ ಅರ್ಥ ಅಲ್ಲೇ ಇದೆ, ಅವರ ಮನೆಯಲ್ಲೇ ಅರ್ಥ ಇದೆ. ಒಂದು ಕಡೆಯಲ್ಲಿ ಅವರಿಗೆ CM ಅವರಿಗೆ ನುಂಗಲಾರದ ತುತ್ತಾಗಿದೆ ರಮೇಶ್ ಕುಮಾರ್ ಅವರು, ಒಂದು ಕಡೆಯಲ್ಲಿ ಅವರಿಗೆ ಏನು ಹೇಳುವ ಹಾಗಿಲ್ಲ, ನಾಳೆ ಪೇಚಾಟಕ್ಕೆ ತಿರುಗಬೇಕು, ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಸರ್ಕಾರದ ಒಂದು ಅಸ್ತಿತ್ವವನ್ನು ಉಳಿಸ್ಕೋಬೇಕು. ಈಗ ನೆಕ್ಸ್ಟ್ ಬರುವಂತದ್ದು ಯಾವುದು? ಚುನಾವಣೆ. ಈಗ 6 ಮುಂಚಿತವಾಗಿ ಅಂದ್ರೆ ಈಗ ಮೇಗೆ ಹೋದ ಸರ್ತಿ ಆಗಿದೆ ಹೇಳಿದ್ರೆ, ಬಹುಶಃ ನನ್ನ ಅಂದಾಜು ಬರುವ ತಿಂಗಳು ಡಿಸೆಂಬರ್ಗೆ ಘೋಷಣೆ ಆಗ್ತದೆ, 6 ಮೊದಲೇ ಅದರ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತದೆ, ನೀತಿ ಸಂಹಿತೆ ಬರುವಾಗ ಯಾವುದೂ ನಡೆಯುವುದಿಲ್ಲ. ತರತುರಿಯಾಗಿ ಇವಾಗ ಆಸ್ಪತ್ರೆ ಉದ್ಘಾಟನೆ ಅದಕ್ಕೋಸ್ಕರವೇ ನೀತಿ ಸಂಹಿತೆ ಮತ್ತೆ
ಅಪೂರ್ಣ ಕಾಮಗಾರಿ ಕಾಮಗಾರಿ ಆಗ್ಲಿಲ್ಲ ನೋಡಿ. ಈಗ ಒಂದು ನನ್ನ ಮನೆ ಆಗ್ಬೇಕಾದ್ರೆ ನೀವು ಕರೆಂಟ್ ಮತ್ತೆ ಇಂಥದ್ದೆಲ್ಲ ಕೊಡ್ಬೇಕಾದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಆಗ್ಬೇಕು, ವಾಸ್ತವ ದೃಢೀಕರಣ ಪತ್ರ ಆಗ್ಬೇಕು. ಅದಾಯ್ತಲ್ಲ, ಅದು ಅಲ್ಲದೆ ಮಾಡಿದ್ರೆ ಈಗ ಹಾಗಾದ್ರೆ ಉದ್ಘಾಟನೆ ಹೇಗಾಯ್ತು? ಕಟ್ಟಡ ಅಪೂರ್ಣ ಅಲ್ವಾ? ವಾಸ್ತವ ದೃಢೀಕರಣ ಪತ್ರ ನೀವು ನಗರಸಭೆಯಿಂದ ಪಡ್ಕೊಂಡ್ರೆ, ನಮಗೆ ವಾಸ್ತವ ದೃಢೀಕರಣ ಪತ್ರ ಇಲ್ಲದೆ ಇವ್ರು ನಗರಸಭೆ ನಿಮ್ಮ ಕೆಇಬಿಯಿಂದ ಮೆಸ್ಕಾಮಿಂದ ಕರೆಂಟ್ ಕೊಡುದಿಲ್ಲ, ವಿದ್ಯುತ್ ಸಂಪರ್ಕ ಸಂಪರ್ಕ ಇಲ್ಲ. ಹಾಗಾದ್ರೆ ಇವರಿಗೆಲ್ಲ ಎಲ್ಲಿಂದ ಬಂತು? ಎಲ್ಲಿಂದ ವಿದ್ಯುತ್ ತಂದ್ರು? ಮೇನ್ ಮುಖ್ಯ ಇದನ್ನೇ ಕೊಡ್ತಿದ್ದಾರೆ ಮೊನ್ನೆ ಒಂದು ಅಲ್ಲಿ ಟಿಸಿ ಹಾಳಾಗಿ ಹೋಯ್ತು, ಯಾವ್ದೋ ಒಂದು ಮಾಡುವಾಗ ಅಲ್ಲಿಯ ಟಿಸಿ ಹಾಳಾಯ್ತು, ಮತ್ತೆ ಪುನಃ ಬಂದು ವಸ್ತು ತಂದು ಹಾಕಿದ್ದಾರೆ. ಇದಕ್ಕೆಲ್ಲ ಇವರಿಗೆ ವ್ಯವಸ್ಥೆ ಉಂಟು ಅಂದ್ರೆ ಎಂತ, ಚುನಾವಣೆ ಬರುವ ಮೊದಲು ನಾವೆಲ್ಲ ಮಾಡಿಬಿಡುವ ಅಂತ ಜನರ ಮನಸ್ಸಿಗೆ ಒಂದು ಹಚ್ಚಿದ್ರೆ ಹೌದು ಆಗಿದೆ. ಇದನ್ನೊಂದು ಅವರದ್ದು ಪ್ರಣಾಳಿಕೆ ಒಂದು ಬಿಡುಗಡೆ ಮಾಡಿ ಏನೆಲ್ಲ ನಾವು ಸಾಧನೆ ಮಾಡಿ ಮನೆ ಮನೆಗೆ ಹೋಗಿ ಹೇಗೋ ಹಂಚಿದ್ರೆ ಆಯ್ತು. ನಾವೆಲ್ಲ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಹೈಟೆಕ್ ಆಸ್ಪತ್ರೆ ಮಾಡಿದೆ. ಈಗ ಅದಕ್ಕೆ ಹೇಳ್ತೇನೆ ನಾನು, ಅಷ್ಟು ದೊಡ್ಡ ಕಟ್ಟಡ ಏನೋ ತಂದು ತಂದು ಫಿಕ್ಸ್ ಮಾಡಿದ್ದಾರೆ, ಅದಕ್ಕೆ ಭೂಕಂಪನ ವಲಯದ ಏನಾದರೂ ಮಾಡಿದಾರ? ಈಗ ನಮ್ಮದಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟುತ್ತಿದ್ರೆ ಯಾರೋ ಬಿಲ್ಡರ್ಸ್ ನೋರು ಭೂಕಂಪನ ವಲಯದ ಇದು ತಗೊಳ್ಳಿ ಹೇಳ್ತಾರೆ. ಹಾಗಾದ್ರೆ ಇದು ಕೆಳಗೆ ಮಾತ್ರ ಕಟ್ಟಿದ್ದು, ಮೇಲೆ ಈಗ ಶೇಕ್ ಆದ್ರೆ ಅದು ಬೀಳ್ತದ ನಾಳೆ? ಅದು ನನ್ನ ಅಂದಾಜು ಬೀಳ್ತದ ಇಲ್ವಾ? ನಾನು ಇವ್ರು ರೋಗಿಗಳು ಬರುವಾಗ ಕೇಳುವುದು ಬೀಳದೇ ಇರಲಿ ಅಂತ ಹೇಳುವಂಥದ್ದು, ಯಾಕೇಳಿದ್ರೆ ಅವಘಡ ಯಾರಿಗೂ ಆಗಬಾರ್ದು ಅಂತೇಳಿ. ಹಾಗಾದ್ರೆ ಇದನ್ನೆಲ್ಲ ನೋಡಿದಾರ ಸರ್ಕಾರ? ಇಲ್ಲ ಅಲ್ಲ, ತರಾತುರಿಯಲ್ಲಿ ಒಂದೇ ತರಾತುರಿಯಲ್ಲಿ ನಾವು ಮಾಡಿಯೇ ಸಿದ್ಧ, ಮಾಡಿಯೇ ಮಾಡ್ತೇವೆ. ಇಂಥದ್ದೆಲ್ಲ ಬಂದರೆ ಬಹುಶಃ ಇದೆಲ್ಲ ಸರ್ಕಾರಕ್ಕೊಂದು ಹಿನ್ನಡೆ. ಮತ್ತೊಂದು ಸರ್ಕಾರ ಏನು ಹೇಳ್ತದೆ ಹೇಳಿದರೆ, ಕರ್ನಾಟಕದಲ್ಲಿ ವಾರ್ಷಿಕ 300,000 ಜನ ಸಾಯ್ತಾರೆ ಅಂದರೆ ಎಲ್ಲ ಎಲ್ಲ ವಿಧದಲ್ಲಿ, ಅದರಲ್ಲಿ 100,000 ಜನ ಇವರು ಏನು ಹೇಳ್ತಾರೆ ಹೇಳಿದರೆ ಆಸ್ಪತ್ರೆಯಲ್ಲಿ ಸಾಯ್ತಾರೆ ಅಂತೇಳಿ. ಅದಕ್ಕೆ ದುಡ್ಡು ಕೊಡೋದು ಬೇಡ ಅಂದರೆ ಜನರು ದುಡ್ಡು ಕೊಡೋದು ಬೇಡ ಹೇಳಿ, ಆಯಿತು ಸರ್ ದುಡ್ಡು ಕೊಡೋದು ಬೇಡ, ಮತ್ತೆ ಕೊಡಿ ಅಂತ ಹೇಳ್ತೀರಿ. ಬದುಕು ಯಾರು ಸತ್ತಿದ್ದಾನೆ ಅವನೇ ಇಲ್ಲದ ಮೇಲೆ ಇವರು ಹಣ ಕೊಟ್ಟದ್ದು ಹೌದಾ? ಯಾರೇ ಇರಲಿ, ಈಗ ನಮ್ಮ ಕುಟುಂಬದವರು ಇರಲಿ, ಮತ್ತೊಬ್ಬರು ಈಗ ಅವ ಜೀವ ಹೋಗಿ ಆಯ್ತು, ಇನ್ನೆಂತ ದುಡ್ಡು ಕೊಡುದು ಸ್ವಾಮಿ ಹೇಳ್ತಾರೆ, ನಮ್ಮ ಜೀವವೇ ಉಳಿದಿಲ್ಲ ಹೇಳಿ. ಆಯ್ತು, ಇವರದೆಲ್ಲ ಹೇಳುವ ದುಡ್ಡು ಏನು ಕಟ್ತಾನೆ, ಅವ ಏನಾದ್ರು ಆಶ್ವಾಸನೆ ಕೊಟ್ಟಿರ್ಬೋದು. ಇಲ್ಲಿ ಅವನಿಗೆ ಪಾಲಲ್ಲಿ ಜಾಗ ಸಿಗ್ಲಿಕ್ಕಿರ್ತದೆ, ಯಾವುದು ಅವನ ಪಾಲ್ಪಟ್ಟಿಯಲ್ಲಿ ಏನೋ ಒಂದು ದೊಡ್ಡದು ಅಮೌಂಟ್ ಸಿಗ್ಲಿಕ್ಕಿರ್ತದೆ. ಇದು ಅಣ್ಣ ತಮ್ಮಂದಿರಲ್ಲಿ, ಅಕ್ಕ ತಂಗಿಯಂದಿರಲ್ಲಿ, ತಂದೆ ತಾಯಿಯಲ್ಲಿ ಇದೆಲ್ಲ ಗಲಾಟೆ ಆಗುವಾಗ ಈ ಪಾಲು ಸಿಗುವುದು ಯಾವಾಗ? ಸರ್ ನಾನು ಕೊಡ್ತೇನೆ ಡಾಕ್ಟ್ರೆ, ನಮ್ದೊಂದು ಪಾಲು ಬರ್ಲಿಕ್ಕೊಂಡು ಆಯ್ತು ಅವ ನಂಬ್ತಾನೆ. ಇಲ್ಲಿ ಇವನದು ಕೇಸ್ ಇದ್ರೆ ಇದೇ ಕೇಸು, ಇವನಿಗೆ ಹಣ ಕೊಡುವಂಥ ಕೇಸ್ ಅಲ್ಲಿದ್ರೆ, ಸುಪ್ರೀಂ ಕೋರ್ಟ್ ಮೊನ್ನೆ ಒಂದು ಕಾನೂನು ಮಾಡಿದೆ 2005 ಮೊದಲು ಅವನ ಒಂದು ಹೆಣ್ಣು ಮಕ್ಕಳಿಗೆ ಏನು ಆ ರೈಟ್ ಇಲ್ಲ ಅಂತೇಳಿ. ಈಗ ಹುಡುಗಿ ಕಟ್ತಾಳೆ, ಹುಡುಗ ಕಟ್ಟೋದಿಲ್ಲ ಹೇಳುವ, ಹುಡುಗಿ ಒಂದು ಆಶ್ವಾಸನೆ ಕೊಡ್ತಾಳೆ, ಸರ್ ನನ್ನ ತಂದೆ ತೀರುವುದ್ರು ನನ್ನ ಅಪ್ಪನ ಬಗ್ಗೆ ನಾನು ಹುಡುಗಿ ಹೇಳ್ತಾಳೆ ನಾನು ಕಟ್ತೇನೆ ಅಂತೇಳಿ. ಅಲ್ಲಿ ಒಂದು ಕಾಯ್ದೆ ಬಂದಿದೆ 2005 ಮೊದಲು ತಂದೆ ಏನು ಅಲ್ಲಿ ಅಪಿದ ಅಂದರೆ ಮರಣ ಪ್ರಮಾಣ ಪತ್ರ ಅದರ ಮೊದಲು ಏನಾದರೂ ಬರೆದಿಟ್ಟಿದ್ರೆ ಅದು ಲಗಾವಾಗುವುದಿಲ್ಲ ಇವಳಿಗೆ, ಅದು ಯಾರಿಗೆ? ಗಂಡು ಮಕ್ಕಳಿಗೆ ಮಾತ್ರ, ಹೆಣ್ಣು ಮಕ್ಕಳಿಗೆ ಇಲ್ಲ. ಹಾಗಾದ್ರೆ ಸರ್ ಎಲ್ಲಿಂದ ಯಾರು ಹೇಗೆ ಕಟ್ಟುದು? ಹುಡುಗಿ ಕಟ್ಟಲಿಕ್ಕಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಗಲಾಟೆ, ಹುಡುಗಿ ನಾನು ಕಟ್ತೇನೆ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕಾಯ್ದೆ 2005 ಮೊದಲಲ್ಲಿ ತಂದೆ ಏನಾದರೂ ಮರಣ ಪ್ರಮಾಣ ಪತ್ರ ಮರಣ ಶಾಸನ ಬರೆದಿಟ್ಟು ಸಹಿ ಹಾಕಿ ಅಲ್ಲಿ ಇಟ್ಟಿದ್ರೆ ಅದು ಅವಳಿಗೆ ಕೊಡ್ತಾ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇದು ಎಲ್ಲ ರೀತಿಯಲ್ಲಿ ಗೊಂದಲ ಆದ್ಮೇಲೆ ಡಾಕ್ಟರ್ಗೆ ಹಣ ಕಟ್ಟೋರು ಯಾರು ಸರ್? ನಾಮವೇ ಡಾಕ್ಟರ್ಗೆ ಚೊಂಬೆಯ ಗತಿ? ಇದನ್ನೆಲ್ಲ ಇವ್ರು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ? ಪ್ರತಿ ಒಂದು ಸರ್ತಿ ಸರ್ ನಾವು ಹೇಳೋದು, ಈಗ ಅವರು ಹೇಳ್ತಾರೆ ಈಗ ಸರ್ಕಾರ ಇವರಿಗೆ ಜಮೀನು ಕೊಟ್ಟಿದ ಫ್ರೀಯಾಗಿ ಇಲ್ಲ, ಏನು ಅನುದಾನ 1 ರೂಪಾಯಿ ಕೊಟ್ಟಿದ ಇಲ್ಲ, ಇದೆಲ್ಲವನ್ನು ಇವರೇ ಸ್ವಂತ ಭರಿಸಿಯಾ ಅಥವಾ ಇವರಿಗೆ ಏನಾದರೂ ಬೇರೆ ಮೂಲದಿಂದ ಇವರು ಮಾಡಿಕೊಂಡು ಏನೋ ಉತ್ಪತ್ತಿ ಆಗ್ತದೆ ಹೇಳೋ ಧೈರ್ಯದಲ್ಲಿ ಮಾಡುದು ಅಲ್ವಾ? ಇದೆಲ್ಲವನ್ನು ಸರ್ಕಾರ ಯಾಕೆ ನೋಡ್ತಾ ಇಲ್ಲ? ಪ್ರತಿಯೊಂದನ್ನು ನೋಡಿ, ನಾನು ಹೇಳಿದ ಸಿಂಪಲ್ ನಿಮಗೆ ಆಗ ಹೇಳಿದ್ದು, ಪಾಲ್ಪಟ್ಟಿಯಲ್ಲಿ ಜಾಗ ಸಿಗ್ಲಿಕ್ಕುಂಟು, ಕೇಸಲ್ಲುಂಟು, ಇವನಿಗೆ ಯಾವಾಗ ಸಿಗುದು ಸರ್? ಅದು 25 ವರ್ಷ ಆದರೂ ಸಿಗುದಿಲ್ಲ ಡಾಕ್ಟರ್ಗೆ, ಚೊಂಬೆ ಗತಿ ಕಡೆಗೆ. ನಂದು ಕೇಸ್ ಮುಗಿಲಿ ಸರ್ ಡಾಕ್ಟರ್, ನಾನು ಕೊಡ್ತೇನೆ ಅಂತ ಹೇಳ್ತಾನೆ ಅಲ್ವಾ? ಈಗ ಮಕ್ಕಳು ಕೊಡದಿದ್ರು ಹುಡುಗಿ ಆದ್ರೂ ಹೇಳ್ತಾಳೆ ಭರವಸೆ ಸರ್ ನಾನು ಕೊಡ್ತೇನೆ ಸರ್, ಎಂತ ಕೊಡ್ತೀನಿ ನನ್ನ ತಂದೆ ಅಂತೇಳಿ. ಅವಳಿಗೆ ಇಲ್ಲಿ ಕಾಯ್ದೆ 2005 ಸುಪ್ರೀಂ ಕೋರ್ಟ್ ಕಾಯ್ದೆ, ಅವಳಿಗೆ ಸಿಗುದಿಲ್ಲ. ತಂದೆ ಮೊದಲೇ ಮರಣ ಪ್ರಮಾಣ ಪತ್ರ ಮೊದಲೇ ಬರೆದಿಟ್ಟಿದ್ರೆ, ಅಭಿದಾವತ್ ಏನಾದ್ರೂ ಬರೆದಿಟ್ಟಿದ್ರೆ ಇವಳಿಗೆ ಸಿಗುದಿಲ್ಲ. ಹಾಗಾದ್ರೆ ಡಾಕ್ಟರ್ಗೆ ಎಲ್ಲಿ ಸಿಗ್ತದೆ? ಯೋಗೇಶ್ ಅವರೇ ಮಾತು ಮುಂದುವರಿಸ್ತೇನೆ. ಎಸ್ ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರೇ, ಡಾಕ್ಟರ್ ವರ್ಸಸ್ ಈಗಾಗಲೇ ಯಾವ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಅಂತ ನೋಡಿದ್ರಿ. ಆದರೆ ಪ್ರತಿಭಟನೆ ಎಂಡಲ್ಲಿ ಸಿಕ್ಕಿರುವಂಥದ್ದು ಕರಡು ಅಥವಾ ಅವರ ಕಾಯ್ದೆಗಳಿಗೆ ತಿದ್ದುಪಡಿ. ಇದೀಗ 2 ಕೇಸ್ ದಾಖಲಾದ ನಂತರ 3ನೇ ಕೇಸು ಕೂಡ ದಾಖಲಾಗಿದ್ರೆ ಅದು ಸ್ಪಷ್ಟೀಕರಣ ಅಥವಾ ಅದು ಸಾಬೀತಾದರೆ ಅವರ ಲೈಸೆನ್ಸನ್ನು ಕೂಡ ರದ್ದು ಮಾಡಲಾಗ್ತದೆ ಅನ್ನುವಂಥದ್ದು ಹೇಳಿಕೆ ಕೂಡ ನೀಡಿರುವಂಥದ್ದು. ಅಂದರೆ ಒಂದು ಕಡೆಯಲ್ಲಿ ತಿದ್ದುಪಡಿ ಆಗಿದೆ, ಇದೀಗ ಇದಕ್ಕೆ ಒಂದು ಕಡೆಯಲ್ಲಿ ವೈದ್ಯರು ಕೂಡ ಸಮ್ಮತಿಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಎಸ್ ಮೊದಲಿಗೆ ಒಂದು ಕರೆ ಇದೆ, ಕರೆ ಸ್ವೀಕರಿಸಿದ ತದನಂತರ ಮಾತಾಡಲಿಕ್ಕೆ ಮುಂದುವರಿಸ್ತೇನೆ. ಎಸ್ ಹಲೋ ನಮಸ್ತೆ.
ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು ಎಸ್ ಎಸ್ ಹೇಳಿ ಹೇಳಿ ನಿರ್ಮಾಮದ ಅವರೇ. ಈಗ ಉಡುಪಿಯಲ್ಲಿ ಏನೋ ಒಂದು ವಿಚಿತ್ರ ರೀತಿಯ ಸನ್ನಿವೇಶವಿದೆ. ಯುದ್ಧದ ಸಮಯ ಬಂದಿದೆ, ಒಂದು ಯುದ್ಧದ ಹಡಗು ತಯಾರಾಗಿಲ್ಲ. ಆ ರೀತಿ ನಮ್ಮ ಉಡುಪಿಯಲ್ಲಿ ಒಂದು ಆಸ್ಪತ್ರೆ ತಯಾರಾಗ್ತಾ ಇದೆ. ಇಷ್ಟು ತರಾತುರಿಯಲ್ಲಿ ಏನಾಗಿದೆ, ಯಾಕೆ ಆಗ್ತದೆ? ಬಹುಶಃ ಎಲ್ಲಾ ಸೈಕಿನಲ್ಲಿ ಹೋದ ಡಾಕ್ಟರ್ ಹೋಗ್ಲಿ, ಅಲ್ಲಿಗೆ ಬೇರೆ ಡಾಕ್ಟರ್ನೆಲ್ಲ ತಂದು ನಾಳೆಯೇ ಸ್ಟಾರ್ಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಎಂದು ಆ ಭಾಸ ಆಗ್ತದೆ. ಆದ್ರೆ ಒಳಗಿಂದ ಕೆಲಸ ಆಗ್ಬೇಕಾದ್ರೆ ಕಡಿಮೆ ಅಂತ ಹೇಳಿದ್ರೆ 6 ತಿಂಗಳು ಹೋಗ್ಬೇಕು. ಬರೇ ಹೊರಗಿನ ವಾತಾವರಣ, ಹೆಸರು, ಗ್ರೌಂಡ್, ಉದ್ಘಾಟನೆಗೆ ಬೇಕಾದ ಸಜ್ಜು, ಇದಿಷ್ಟು ತರಾತುರಿಯಲ್ಲಿ ಯಾಕಾಗ್ತದೆ? ಇದರ ಹಿಂದಿನ ಪವಾಡವೇನು? ಇದು ನಮ್ಗೆ ಇಲ್ಲಿ ಭಾರತದ ಪ್ರಜೆಗಳಾಗಿ ಈ ಸ್ವತಂತ್ರ ಭಾರತ ಅಂತ ಹೇಳಲಿಕ್ಕೆ ನಮ್ಗೆ ನಾಚಿಕೆ ಆಗ್ತದೆ. ಏನೋ ನಡೀತದೆ ಅಲ್ಲಿ ಬದಿಯಲ್ಲಿದ್ದ ಪ್ರಜೆಗೆ, ಅದು ಎಂತದಂತ ಗೊತ್ತಿಲ್ಲ. ಆಮೇಲೆ ನೋಡಿ, ತಲೆ ಎತ್ತಿ ನೋಡ್ಲಿಕ್ಕೆ ಹೆದರ್ತಾನೆ. ಇದೆಂತ ಸನ್ನಿವೇಶ ಇಲ್ಲಿ. ನಿಜ ನಿಜ ಸರ್, ನಿಜ. ಒಂದು ಕಡೆಯಲ್ಲಿ ವೈದ್ಯರ ಮುಷ್ಕರ, ಇನ್ನೊಂದು ಕಡೆಯಲ್ಲಿ ಗವರ್ನಮೆಂಟ್ ಸರ್ಕಾರದ ವೈದ್ಯರನ್ನು ಬಿಟ್ಟು ಇದು ಕೆಲಸ ಸ್ಟಾರ್ಟ್ ಮಾಡ್ತದೆ ಅಂತ ಭಾವಿಸ್ಬೇಕು. ಎಸ್, ಒಂದು ಕಡೆ ಸರ್ಕಾರ ಕೂಡ ಇಂಥದಕ್ಕೆ ಮನೆ ಹಾಕ್ತಾ ಇದೆ. ಇಂಡೈರೆಕ್ಟ್ ಮಾಡ್ತಾ ಇದೆ, ಮನೆ ಅಲ್ಲ, ಸರ್ಕಾರವೇ ಎದುರು ನಿಂತು ಮಾಡ್ತಾ ಇದೆ. ಎಸ್ 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 ಎಸ್. ಹಾಗಾದ್ರೆ ಸರ್ಕಾರಿ ಆಸ್ಪತ್ರೆಯನ್ನು ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡೋದ್ರಲ್ಲಿ ಏನು ಸಂದೇಹ ಇಲ್ಲ? ಹಾಗಾದ್ರೆ ಇಲ್ಲ, ಖಾಸಗೀಕರಣ ಮಾಡ್ತಾರೆ, ಖಾಸಗೀಕರಣದಲ್ಲಿ ಹಣ ಮಾಡ್ತಾರೆ ಅಷ್ಟೇ. ಹಾಗಾದ್ರೆ ಅಲ್ಲಿಯೂ ಪ್ರಯೋಜನ ಇಲ್ಲ, ಇಲ್ಲಿಯೂ ಪ್ರಯೋಜನ ಇಲ್ಲ, ಜನರಿಗೆ ಅಲ್ಲಿ ಸುಖ ಇಲ್ಲ, ಇಲ್ಲಿಯೂ ಸುಖ ಇಲ್ಲ. ಆದರೆ ಸರ್ಕಾರಗಳಿಗೆ ಮಾತ್ರ ಏನುಂಟು, ದೇವರಿಗೆ. ಎಸ್ ಎಸ್. ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೆ. ಎಸ್, ಇವರು ಹೇಳಿದಂತ ಮಾತು ಒಪ್ಕೊಳ್ಳೋಣ ಒಂದು ಕಡೆಯಲ್ಲಿ. ಆದ್ರೆ ಇನ್ನೊಂದು ಕಡೆಯಲ್ಲಿ ವಾದ ಕೇಳ್ಬಾರ್ತಾ ಇರುವಂತದ್ದು ಏನಾದ್ರೆ, ಚುನಾವಣೆ ಬಂತು ಅದಕ್ಕೋಸ್ಕರ ಹಣ ಫಂಡ್ ಒಟ್ಟುಕ್ ಮಾಡಬೇಕು, ಇಂಥ ಒಂದು ಕಾಯ್ದೆಗಳನ್ನು ತಂದ್ರೆ ಒಂದು ಸರ್ಕಾರ ಅಥವಾ ಒಂದು ಕಾಂಗ್ರೆಸ್ಗ ಅಥವಾ ಇನ್ಯಾವುದು ಬಿಜೆಪಿಗ ಪಕ್ಷಗಳಿಗೆ ಒಂದು ಒಟ್ಟಾರೆ ಹಣ ಆಗತ್ತೆ, ಅದಕ್ಕೋಸ್ಕರ ಇಂಥ ಕಾಯ್ದೆಗಳನ್ನು ತರ್ತಾರೆ, ಇನ್ನು ಸೂಟಿಕೇಸು ರಾಜಕೀಯ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಆರೋಪಗಳು ಸಾರ್ವಜನಿಕ ವಲಯದಿಂದ ಕೇಳ್ಬರ್ತಾರೆ. ಏನಂತೀರಾ, ಇದು ನಿಜ ಆಗಿರ್ಬೋದಾ? ಅಲ್ಲ, ಹೊಸ ಹೊಸ ಕಾಯ್ದೆ ಬಂದ ಕೂಡಲೇ ಹೊಸ ಹೊಸ ತಾಪತ್ರೆಗಳು ಮೈ ಮೇಲೆ ಎರಚಿಕೊಂಡಾಗ ಆಗ್ತದೆ. ಒಂದು ಅವರಿಗೆ, ಒಂದು ನಮಗೆ. ಅಂದರೆ ಯಾರಿಗೆ ಅದನ್ನು ಅನುಭವಿಸ್ಲಿಕ್ಕುಂಟು, ಯಾರು ಅದನ್ನು ತರ್ತಾರೆ, ಇದರಲ್ಲಿ ಯಾರಿಗೆ ಲಾಭ ಅಂತ ನೋಡಬೇಕು. ಬಹುಶಃ ಲಾಭ ಸ್ವಲ್ಪ ನಮ್ಮ ಸರ್ಕಾರದ ಬದಿಗೆ ಹೆಚ್ಚಾಗಿರ್ತದೆ. ಯಾಕೆ ಹೇಳಿದ್ರೆ ನಡೆಸೋದು ಸರ್ಕಾರವೇ. ಹಾಗಾದ್ರೆ ಇವರು ಖಾಸಗಿಯವರಿಗೆ ಹೇಳ್ತಾರಲ್ಲ, ಇವರ ಸೀಟನ್ನು ಖಾಸಗಿಯವರಿಗೆ ಕೊಡಲಿ ಅಲ್ಲ, ಇವರು 224 ಸೀಟು ಏನುಂಟು ಅದನ್ನು ಖಾಸಗಿಯವರು ಕೊಡಿ. ಹೇಗೂ ಇವರು ಸದನಕ್ಕೆ ಬರುವುದಿಲ್ಲ. ಒಂದು 224 ಸದನರಲ್ಲಿ ಒಂದು 170 ಜನರದಷ್ಟು ಬರುವುದಿಲ್ಲ. ಬರುವಂಥದ್ದು ಎಷ್ಟು? ಒಂದು 80-100 ಜನ ಬರ್ತಾರೆ. ಉಳಿದವರೆಲ್ಲ ಎಲ್ಲೋದ್ರು ಎಂತ ಮಾಡ್ತಾ ಇದ್ದಾರೆ? ಅಲ್ಲೇ ಇದ್ದಾರ ಬೆಳಗಾವಿಯಲ್ಲಿ? ಇಲ್ಲ, ಇವರ ಕ್ಷೇತ್ರದಲ್ಲಿ, ಸ್ವಕ್ಷೇತ್ರದಲ್ಲಿ ಜನರ ಕಷ್ಟ ದುಃಖ ಏನಾದರೂ ಕೇಳ್ತಾ ಇದ್ದಾರಾ? ಅದು ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಇಲ್ಲ ಅಂತೇಳಿ, ಅಲ್ಲಿ ಕೇಳಿದ್ರೆ ಸದನದಲ್ಲಿ ಇಲ್ಲ. ಹಾಗಾದ್ರೆ ಇವರು ಅದನ್ನು ಖಾಸಗಿಯವರಿಗೆ ಕೊಡಲಿ ಅಲ್ಲ, ಅವರು ಅದ್ರ ನಡೆಸಲಿ, ಅವರು ಆದ್ರೂ ಒಂದು ಹೋಗಿ ಮಲ್ಕೊಳ್ಳಿ ಅಲ್ಲಿ. ಸರ್, ನಾನೊಂದು ವಿಷಯ ಹೇಳ್ತೇನೆ ಸರ್. ಇವಾಗ ಆದಿತ್ಯವಾರ ದಿವಸ ಉದ್ಘಾಟನೆ ಮಾಡುವಂತಹ ಆಸ್ಪತ್ರೆ ಪ್ರತಿಷ್ಠಿತ ಒಂದು ಹಣವಂತರ ಒಂದು ಮಾಡುವಂಥ ಆಸ್ಪತ್ರೆ. ಇವಾಗ ಕಾಂಗ್ರೆಸ್ ಇರಲಿ, ನೆಕ್ಸ್ಟ್ BJP ಬರಲಿ, ಅದರ ನಂತರ JDS ಬರಲಿ, ಯಾವ ಪಕ್ಷ ಬಂದರೂ ಕೂಡ ಅದು ಅವರಿಗೆ ಸೀಮಿತವಾಗದಂಥ ಜಾಗ. ಯಾರಿಗೆ? ಅವರಿಗೆ ಲಾಭ ಯಾರಿಗೆ? ಯಾಕಂತೇಳಿದ್ರೆ ಇದರಲ್ಲಿ ಹಣದ, ನೀವು ತಾವು ಹೇಳಿದಾಗೆ ಹಣದ ವಿಷಯ ಭಾಳಷ್ಟು ಬರ್ತದೆ. ಅವರನ್ನು ಇಲ್ಲಿ ಹಿಡಿಯುವಂಥ ಮನುಷ್ಯ ಇಲ್ಲ. ಎಲ್ಲರ ಬಾಯಲ್ಲಿ ಕೇಳಿದ ಕೂಡಲೇ ಅದನ್ನು ಪರ್ಚೇಸ್ ಮಾಡಿದ್ದಾರೆ, ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಎಲ್ಲವನ್ನೂ ತಗೊಂಡಿದ್ದಾರೆ ಅಂತೇಳಿ ಎಲ್ಲರ ಬಾಯಲ್ಲಿ ಬರೋದು. ಕಡೆಗೆ ನೋಡುವಾಗ ಅವರೊಂದು ಟಾಯ್ಲೆಟ್ ಕೂಡ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಬರುವಂಥ ಸಾಧ್ಯತೆ ಇದೆ. ಯಾಕಂತೇಳಿದ್ರೆ ಉಡುಪಿ ಅಂತ ಹೇಳಿದ್ರೆ ನಮ್ಮ ಕೃಷ್ಣ ಮುಖ್ಯ ಪ್ರಾಣ ಜನ್ಮಭೂಮಿ, ಇದು ಬಹಳ ಒಂದು ಪ್ರಾಮುಖ್ಯವಾದಂಥದ್ದು. ಇಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಖಂಡಿತ. ಅವರು ಎಣಿಸ್ಬೋದು, ನಂತರ ಕೋಟ್ಯಾಂತರ ರೂಪಾಯಿ ಇದೆ, ಏನೋ ಒಂದು ಎಣಿಸ್ಬೋದು, ಅದು ಅವರಿಗೆ ಸೀಮಿತ ಅಲ್ಲ ಅಂತೇಳಿ ನಾನು ಹೇಳಿ ಬಯಸ್ತೇನೆ. ಎಸ್, ಇನ್ನೊಂದು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಹಾ, ಹೇಳಿ ಹೇಳಿ. ಈ ಉದ್ಯಮಾನ ನೋಡ್ತಾ ಇರುವಾಗ ಉಂಟಲ್ಲ, ತುಂಬಾ ಬೇಜಾರಾಗ್ತದೆ. ಎಸ್ ಎಸ್. ಇದು ಪ್ರತಿ ನೋಡಿ, ನಮ್ಮ ಇದರಲ್ಲಿ ವರದಲ್ಲಿ ಆಗುವಂತ ಪ್ರತಿಭಟನೆ, ಯಾತ್ರೆ, ಮೆರವಣಿಗೆ ಇಂಥದ್ದೆಲ್ಲ ಮಾಡಿ ಸಾರ್ವಜನಿಕರು ತೊಂದರೆ ಆಗ್ತಾ ಉಂಟು. ಎಸ್ ಎಸ್. ಮತ್ತೆ ಈಗ ವೈದ್ಯರ ಮತ್ತೆ ಸರ್ಕಾರದ ನಡುವೆ ಏನಿದ್ರೆ ಅವ್ರು ಮಾತುಕತೆ ಮಾಡಿ ಚರ್ಚಿಸಿ ಏನಾದ್ರು ಸೊಲ್ಯೂಷನ್ ಬರ್ತದೆ. ನಿನ್ನೆ ಹೈಕೋರ್ಟ್ ಹೇಳಿದೆ ಒಂದು ಮಾತಾಡಿ ಅನ್ಕೊಂಡು. ಮತ್ತೆ ಏನೇ ಪ್ರತಿಭಟನೆ ಮಾಡಿದ್ರೆ ಒಂದು ಮಾನವ ಜನ ಇರ್ತದಲ್ಲ,
ಮಾನವತೆ ಚಿಕಿತ್ಸೆ ಸಿಕ್ಕಿದೆ ಅಲ್ಲಿ ವಿದ್ಯಾರ್ಥಿ ಕೇಳೋದು ಬೇಜಾರಾಗ್ತದೆ. ನಾವು ಇಂಪ್ರೂವ್ಮೆಂಟ್ ಆದಂತ ದೇಶ ಡೆವಲಪಿಂಗ್ ಕಂಟ್ರಿ ಅಂತ ಇಂತ ಅಮಾನವೀಯ ಘಟನೆ ನಡೆಯುವಾಗುತ್ತಲ್ಲ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತದೆ. 20 ವರ್ಷ ಹಿಂದಕ್ಕೆ ಮುಂದುವರಿಲಿಲ್ಲ ಅನ್ನುವಂಥದ್ದು. ಈಗ ಯೋಗೇಶ್ ಶೆಟ್ಟರು ಮತ್ತೆ ನಿತ್ಯಾನಂದ ಭಟ್ರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಇವ್ರದ್ದು ನೀತಿ ನಮ್ಗೆ ಅರ್ಥ ಆಗ್ತದೆ. ಈಗ ನಾಳೆ ಅಲ್ಲೊಂದು ಹಾಸ್ಪಿಟಲ್ ಓಪನಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗ್ಲಿಲ್ಲ. ಇವರು ಜನರಿಗೆ ಯಾವ ರೀತಿಯ ಒಂದು ನಮ್ಮನ್ನು ಯಾವ ಮಾರಿ ತರ ಗೊತ್ತಾಗ್ತಿಲ್ಲ. ಒಟ್ಟಾರೆ ಮತ್ತೊಂದು ನೋಡಿ ಇದ್ರಲ್ಲಿ ವಿರೋಧ ಪಕ್ಷದ ಅರ್ಧಪತಿ ಮಾಡ ಕಥೆ ಇಲ್ಲ ಅಂದ್ರೆ ನಮ್ಗೆ ಏನಾಗ್ತದೆ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ಕೊಂಡಾಗ್ತದೆ. ಇವರು ಅಷ್ಟು ಫಾಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ಅಲ್ಲಿ. ಅವ್ರು ಹೇಳಿದ್ರು ಪೀರ್ ಮೊಹಮ್ಮದ್ ಹೇಳಿದ್ರು ಇದು ಒಳಗಿನ ಕೆಲಸ ಆಗ್ಬೇಕೇಳಿ ಆದ್ರೂ ಇನ್ನೂ 6 ತಿಂಗಳು ಬೇಕೇಳಿ. ಇದು ಹೊರಗೆ ಏನಾಗಿದೆ ಹೇಳಿದ್ರೆ ಮುಖಕ್ಕೆ ಪೌಡರ್ ಹಚ್ಚಿಕೊಂಡು ಸ್ನಾನ ಮಾಡ್ಲಿಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಏನಿಲ್ಲ, ಬರೀ ನಾವು ನಿಮ್ಗೆ ಈಗ ಕಂಡಾಗಿ ಟಿವಿಯಲ್ಲಿ ನಮ್ಮ ಮುಖ ಮಾತ್ರ ತೋರಿಸ್ತಿರಲ್ಲ, ಹಾಗೆ ನಾವು ಸ್ನಾನ ಮಾಡಿದೇವ ಅಥವಾ ಏನಾದ್ರು ಮಾಡಿದೇವ ಅದ್ರ ಬಗ್ಗೆ ಇಲ್ಲ. ಒಂದು ನೀವು ಮೇಲೆ ಕೋಟ್ ಹಾಕಿದ್ದೀರಾ, ಕೆಳಗೆ ನಾನು ಚಡ್ಡಿ ಹಾಕಿದ್ದೇನ, ಇಂಥ ಪರಿಸ್ಥಿತಿ ಆಗಿದೆ. ಒಳಗೆ ಎಂತ ಉಂಟು ಕರ್ಮ ಇವರದ್ದು, ಏನು ಮಾಡಿದ್ದಾರೆ ಒಳಗೆ ಆ ರೋಗಿಗಳಿಗೆ, ಹೊರ ರೋಗಿಗಳ ಚಿಕಿತ್ಸೆಗೆ ಅಂತೇಳಿ ಮಾಡಿದ್ದಾರೆ ಸರ್. ಅದ್ರಲ್ಲಿ ಡಾಕ್ಟರ್ ಕುತ್ಕೊಳ್ತಾರ, ಪೇಷಂಟ್ ಆದ್ರೂ ಕುತ್ಕೊಳ್ತಾರ? ಇವ್ರು ಮಾಡುದು ನೋಡಿದ್ರೆ ಬಹುಶಃ ಪೇಷಂಟ್ ಒಳಗೆ ಬರ್ಲಿಕ್ಕಿಲ್ಲ, ಅವ್ರ ಮೇಲೆ ನೋಡ್ಕೊಂಡೇ ಬರ್ಬೋದು. ಪೀರ್ಮೋದ್ ಏನಿರಲ್ಲ, ಮೇಲೆ ನೋಡ್ಕೊಂಡು ಯಾವಾಗ ಬೀಳ್ತದ ಇದು ಅಂತೇಳಿ. ಸರ್, ಒಂದು ಮನೆ ಸಾಧಾರಣದ ಒಂದು ಈ ತಗಡು ಸೀಟಿನ ಮನೆ ಮಾಡ್ಲಿಕ್ಕೆ 6 ತಿಂಗಳು 8 ತಿಂಗಳು ಬೇಕು. ಕ್ಯೂರಿಂಗ್ ಆಗ್ಬೇಕು, ಹೌದು ಕ್ಯೂರಿಂಗ್ ಆಗ್ಬೇಕು, ಕಲ್ಲಾಗ್ಬೇಕು, ಒಬ್ಬ ಮೇಸ್ತ್ರಿ ಇದೆಲ್ಲ ಎಲ್ಲಿಂದ ಮಾಡಿದ್ರು ಅಲ್ಲ, ಎಂತ ಟೆಕ್ನಾಲಜಿ ನಾವು ಬರ್ಲಿ, ಆದ್ರೆ ಬಾಳ್ವಿಕೆ ಎಷ್ಟುಂಟು ಅದು ನೋಡ್ಬೇಕು. ಸರ್, ಪ್ರತಿಭಟನಾಕಾರರಿಗೆ ಒಂದು ಸೂಚನೆ ಉಂಟು, ಅದರಲ್ಲಿ ಮಾಡಬಾರ್ದು ಅಂತೇಳಿ. ಕರ್ನಾಟಕ ಸರಕಾರ ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ, ಹಾಜಿ ಅಬ್ದುಲ್ಲಾ ತಾಯಿ ಮತ್ತು ಮಗುಗಳ ಸರಕಾರಿ ಆಸ್ಪತ್ರೆ ಅಂದ್ರೆ ಯಾರು ಅದಕ್ಕಿನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಬರುದಿಲ್ಲ, ಅದನ್ನು ಬೋರ್ಡ್ ನೋಡಿದ್ರೆ ಬರುದಿಲ್ಲ. ಯಾಕಂದ್ರೆ ಸಿಂಪಲ್ ಆಗಿದೆ, ಕರ್ನಾಟಕ ಸರಕಾರ ನಾವು ಸರಕಾರದಲ್ಲಿ ಮಾಡುದು. ಆದ್ರೆ ಅಲ್ಲಿರುವ ಕಾರ್ಮಿಕರು ಯಾರು, ಕೆಲಸದವರು ಯಾರು? ಬಿ ಎಸ್ ಶೆಟ್ಟರ್ ಖಾಸಗಿ. ಅಲ್ಲಿಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿಯ ಕೆಲಸಗಾರರಿಗೆ ಸಂಕಷ್ಟ ಬಂದಿದೆ. ಈಗ ನಾವು ಏನ್ ಮಾಡ್ಬೇಕು ಅಂತೇಳಿ ಸರ್ಕಾರಿ ಹೌದು, ಈಗ ಅಲ್ಲಿ ಯಾರಿಗಿಲ್ಲ, ಯಾರಿಗಿಲ್ಲ, ಸ್ವೀಪರ್ ಹಿಡಿದು ಉನ್ನತ ಮಟ್ಟದಲ್ಲಿ ಯಾರಿದ್ದಾರೆ ಅಲ್ಲಿ? ಯಾರು ಇಲ್ಲಿ ಸೇವೆಯಲ್ಲಿ ಯಾರು, ಸರ್ಕಾರಿ ಹುದ್ದೆಯಲ್ಲಿ ಯಾರಿದ್ದಾರೆ? ಅವರಿಗೆ ಇಲ್ಲ. ಅಲ್ಲ, ಸರ್ಕಾರಿ ಏನಾದ್ರೂ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಮಾಡ್ತದ ಅಥವಾ ಖಾಸಗಿಯವರಿಗೆ ಕೊಟ್ಟೆ ಬದಲಿ ವ್ಯವಸ್ಥೆ? ಬದಲಿ ವ್ಯವಸ್ಥೆ ಅಂತೇಳಿ ಅವರಿಗೆ ಅತ್ಯಂತ ಪರಿಸ್ಥಿತಿ, ಅವರಿಗೆ ಎಲ್ಲಿ ಆಗ್ತಾರೆ ಏನು ಅಂತ ಅವರಿಗೆ ಗೊತ್ತಿಲ್ಲ. ಈಗ ಇಷ್ಟು ಒಳ್ಳೆ ಸವಲತ್ತು ಕೊಟ್ಟಿದ್ದಾರೆ. ಈಗ ಅದಕ್ಕೆ ನಾನು ಇವತ್ತು ನಾನು ಸರ್ಜನ್ ಅಂತ ಮಾತನಾಡಿದೆ, ಅವ್ರು ಹೇಳ್ತಾರೆ ನಮ್ಮ ಇಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳು ಕೊರತೆ ಇದೆ, ನಾವು ಅವರನ್ನ ಇಲ್ಲಿ ಬರೆಸುವಾಗ ನಾವು ಹೇಳ್ತೇವೆ. ಅವ್ರು ಹೇಳಿದ್ರೆ ಇವ್ರು ಮಾಡ್ತಾರ? ಅವರಿಗೆ ಅಗತ್ಯಲ್ಲ, ಅವರಿಗೆ ನೀವು ಇಲ್ಲಿ ಇರಿ ಅಥವಾ ಎಲ್ಲಿ ಹೋಗಿ ಅಷ್ಟೇ ಅಷ್ಟೇ ಸರ್ಕಾರದ ಉದ್ದೇಶನೇ ಅಷ್ಟೇ. ಇಲ್ಲದ್ರೆ ಈ ರೀತಿ ಮಾಡ್ತಾರ? ಈಗ ಒಂದೇ ಅವರು ಮಾಡದಿದ್ರು ಕೂಡ ಸರಕಾರಿ ನೌಕರರನ್ನೇ ಅವರಿಗೆ ಕೆಲಸ ಕೇಳಬೇಕಾಗ್ತದೆ. ಇದು ಖಾಸಗಿಯಲ್ಲಿ ಬಂದ ಮೇಲೆ ಕರ್ನಾಟಕ ಸರ್ಕಾರ ಬೋರ್ಡ್ ಹಾಕಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ. ಇದು ಯಾರಿಗೆ? ಇದು ನಮ್ಮಂತ ಹೋರಾಟಗಾರರಿಗೆ ಮುಂದೆ ಬರಬಾರದು ಎಂಬ ದೃಷ್ಟಿಯಿಂದ ಅವರು ಬೋರ್ಡ್ ಹಾಕಿದ್ದಾರೆ. ಈಗಾಗಲೇ ಕಾಲರ್ ಒಬ್ರು ಹೇಳಿದ್ರು ಯಾವ ಪಕ್ಷವು ಕೂಡ ಹೋರಾಟಗಳನ್ನು ಮಾಡುವುದಿಲ್ಲ. ಯಾಕಲ್ಲ, ಬರೀ ನಾವೇ ನೋಡಿ ನೋಡಿ ಸರ್, ಈಗ ಮಾಡುವಂತ ಮನುಷ್ಯ ಕಾಂಗ್ರೆಸ್ ಅಲ್ಲೂ ಇದ್ದಾನೆ, ಬಿಜೆಪಿಯಲ್ಲೂ ಇದ್ದಾನೆ, ಯಾವ ಪಕ್ಷ ಬೇಕಾದ್ರೆ ಬರಲಿ ಇದ್ದಾರೆ. ಹಾಗಿರುವಾಗ ನಾವು ಹೋರಾಟಗಾರರಿಗೆ ಎಲ್ಲಿ ಬೆಲೆ ಬಂತು? ಸಾರ್ವಜನಿಕರಿಗೆ ಎಲ್ಲಿ ಬೆಲೆ ಬಂತು? ಸರ್ಕಾರ ಇದಕ್ಕೆ ಉತ್ತರ ಕೊಡ್ಬೇಕು. ಉತ್ತರ ಕೊಡ್ಬೇಕು. ಯಾರು ಕೊಡ ಉತ್ತರ? ಉತ್ತರ ಏನು ಕೊಡ್ಲಿಕ್ಕೆ ಬರೋದಿಲ್ಲ. ಹೋರಾಟ ಮಾಡಿದ್ರೆ ಅದಕ್ಕೆ ಬಹುಮತ ಇಲ್ಲ, ಅವಾಗ ಏನ್ ಮಾಡ್ಬೇಕು? ಮತ್ತೊಂದು ಸರ್ಕಾರ ಹೇಳುತ್ತೆ ಅಂತ ಹೇಳಿದ್ರೆ BPL ನವರಿಗೆ ಉಚಿತ, ಮತ್ತೆ APL ಕಾರ್ಡ್ ನವರಿಗೆ 70% ರೋಗಿಗಳು ಕೊಟ್ಟರೆ 30% ಸರ್ಕಾರ ಭರಿಸ್ತದೆ ಅಂತ ಹೇಳಿ APL ಕಾರ್ಡ್ ನವರಿಗೆ ಮೊನ್ನೆ ಇದರಲ್ಲಿ ಈ ಹೊಸ ಕಾಯ್ದೆಯಲ್ಲಿ ಏನೋ ಹೇಳಿದ್ರು. ಅಲ್ಲಿ ಎಲ್ಲಿಂದ ಸರ್ ಇವರು ಕೊಡುದು? ನೋಡಿ, ESI ಅವ್ರದ್ದು ಕೊಟ್ಟಿದ್ದಾರ? ESI ಅವ್ರದ್ದು ಏನೋ ಕೊಡ್ತಾರೆ. ಆ ESI ಕೊಟ್ಟದ್ದನ್ನು ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಏನೋ ಅವರಿಗೆ ಅಡ್ಜಸ್ಟ್ಮೆಂಟ್ ಉಂಟು, ಅಲ್ಲಿ ಹೋಗಿ ಅವರಿಗೆ ಏನೋ ಇವರ ಪರ್ಸೆಂಟೇಜ್ ಅವ್ರಿಗೆ ಕೊಟ್ಟು ಏನೋ ಮಾಡಿಕೊಂಡು ಬರ್ತದೆ. ಈಗ ಸಣ್ಣ 10 ಬೆಡ್ಡು 25 ಬೆಡ್ಡು 30 ಬೆಡ್ಡು 50 ಬೆಡ್ಡು ಮಾಡಿದಂಥ ಈ ಸಣ್ಣ ಡಾಕ್ಟರ್ಗಳಿದ್ದಾರೆ, ಅವರಿಗೆ ESI ಸೌಲಭ್ಯ ಅಥವಾ ಯಶಸ್ವಿನಿ ಯೋಜನೆ ಇದೆಲ್ಲ ಕೊಟ್ಟರೆ ಇವ್ರು ಕೊಡ್ತಾರೆ ಹಣ ಬಿಡುಗಡೆ ಮಾಡಿ? ಇದೇ ಹಣ ಇವ್ರ ಹತ್ರ ESI ಇದು ಕೊಡದೆ ಇವ್ರ ಹತ್ರ ಆಗ್ತಾ ಇಲ್ಲ ಸರ್. ಇನ್ನು ಇವ್ರು APL ಮೂವತ್ತು BPL ಫ್ರೀ ಯಾಕೆ ಕೊಡ್ತಾರೆ? ಹಾಗೆ ಏನು ಗೊತ್ತಾ ಸರ, ಇವಾಗ ಸರಕಾರ ಎಂಬುದು ಏನು? ಜನಸಾಮಾನ್ಯರಿಗೆ ಕೊಡುವಂಥ ಒಂದು ವ್ಯವಸ್ಥೆ.
ಅದರಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಏನು ಬರೋದಿಲ್ಲ, ಮನುಷ್ಯ ಸರ್ಕಾರ, ನಾನು ಕಟ್ಟೋದು ಸರ್ಕಾರಕ್ಕೆ, ಬಿ ಪಿ ಎಲ್ ಅನ್ನು ಕೊಡೋದು ಸರ್ಕಾರಕ್ಕೆ, ಎ ಪಿ ಎಲ್ ಅನ್ನು ಕೊಡೋದು ಸರ್ಕಾರಕ್ಕೆ, ಅಂತ್ಯ ಉದ್ಯೋಗವನ್ನು ಕೊಡೋದು ಸರ್ಕಾರಕ್ಕೆ. ಆವಾಗ ಇದರಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಎಂಬುದು ಬರ್ತದ? ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರವೇಶ, ಅದ್ರಲ್ಲಿ ಯಾರಿಗೂ ಇಲ್ಲ. ಅವನು ಬೇಕಾದ್ರೆ ಕೋಟಿ ಕಟ್ಟಲೆ ಬೇಕಾದ್ರೆ ಬರಲಿ, ಅವನು ಸರ್ಕಾರಿ ಮನುಷ್ಯನೇ, ಒಳಗೆ ಬರುವಾಗ ಮನೆ ಸರ್ಕಾರ ಅದು ಕೊಡ್ಬೇಕು. ನನ್ನ ಪ್ರಶ್ನೆ ಅದು. ಮತ್ತೆ ಯೂನಿವರ್ಸಲ್ ಕಾರ್ಡ್ ಹೇಳಿದ್ದಾರೆ, ಇದೆಲ್ಲ ಎಲ್ಲ ಇಲ್ಲ. ಅದು ಆಧಾರ್ ಕಾರ್ಡ್ ಎಂತ ಕಾರ್ಡ್ ಎಂತದ್ದು ಇರಲಿ, ಅದು ನಮ್ಗೆ ಮನುಷ್ಯ ಅಂತ ಹುಟ್ಟಿದ ನಂತರ ಸೇವೆಗಳನ್ನು ನೀಡಬೇಕು. ಹುಟ್ಟಿದ ನಂತರ ಸರ್ಕಾರಿ ಮನುಷ್ಯನವನು, ಸರ್ಕಾರದಿಂದ ನಮಗೆ ಬರುವಂತದ್ದು ಅದು ಅವ್ರು ಕೊಡ್ಬೇಕಷ್ಟೇ. ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಇಬ್ರು ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೆ, ಇದಿಷ್ಟು ಈ ಹೊತ್ತಿನ ವಿಶೇಷ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೀನಿ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನಾ.